അപ്പസ്തോല പ്രവർത്തികൾ പതിനഞ്ചാം അധ്യായമാണ് നമ്മൾ ഇന്ന് ചിന്തിക്കാൻ പോകുന്നത്. അപ്പസ്തോല കൃത്യങ്ങളു പതിനൈദനേ അധ്യായ നാവ് ധ്യാനം മാഡ്ലിക്ക് ഹോക്താ ഇദ്ദേവെ. കഴിഞ്ഞ ആഴ്ചയെ കുറിച്ച് ടച്ച് ചെയ്തപ്പോൾ ആരും ഉണ്ടായിരുന്നില്ലല്ലോ. കഴിഞ്ഞ ആഴ്ചയിൽ നമ്മൾ ചിന്തിച്ചത് പതിനാലാം അധ്യായത്തിന്റെ 23-ാമത്തെ വാക്യമാണ്. ഹോദ വാര നാവു അപ്പസ്തോല കൃത്യ 14ನೇ അധ്യായ 23ನೇ വചനವನ್ನ ധ്യാനം ಮಾಡಿದೆವು. അവര് അപ്പസ്തോലന്മാർ പൗലോസും ബർണബാസും യാത്ര ചെയ്ത അതേ വഴിയിലൂടെ തിരിച്ച് അവർ അന്ത്യോക്യയിലേക്ക് വരികയാണ്. അപ്പസ്തോലനായ പൗലനു മറ്റു ബാർണബറു അവരു മിഷനറി യാത്രയെന്ന് മാടി മുഗിച്ചത മേലെ നന്തര ഹിന്തുരുകി അതേ ജാഗകളിലേക്ക് അവരു അന്ത്യോക്യയിൽ ഇക്കോന്യ മറ്റു ലുസ്ത്ര ഈ ജാഗകളിലേക്ക് വാപസ് അവരു ബരുവുദന്ന നാം ധ്യാനം മാടിദു. അങ്ങോട്ട് പോകുമ്പോൾ അവർ അവിടെ എല്ലാം പ്രവർത്തിച്ച് സഭകൾ ഉണ്ടായിരുന്നു. ಅವರು ಆಚೆ ಕಡೆ ಅಂದ್ರೆ ಈ ಇಲ್ಲಿ ಅಂತಿಯೋಕಿಯಿಂದ ಪ್ರಯಾಣ ಮಾಡಿದ ಮೇಲೆ ಅಲ್ಲಿ ಹೋಗಿ ಕೊನೆಯವರೆಗೂ ಹೋದಂತ ಸ್ಥಳಗಳವರೆಗೂ ಅವರಿಗೂ ಸಭೆಗಳನ್ನ ಸ್ಥಾಪಿಸಿದರು. ಇಂಗೋಟ್ ವರುಂಬೋ ಅವರ ಆ ಸಭೆಗಳಿಲ್ಲೆಲ್ಲಾಂ ಕೈರಿ ಅವಡೆಯೊಕ್ಕೆ ಚುಮದಲಪಟ್ಟ ಸಹೋದರನ್ಮಾರೆ ತಿರಂಜೆಡುತ್ತ ಮೂಪ್ಪ ಸ್ಥಾನತ್ತೇಕ್ಕೆ ನಿಯಮಿಕಪಡುಗಯಾಯಿರು. ಹೀಗೆ ಯಾತ್ರೆಯ ಹಿಂದಿರುಗಿ ಬರುವಾಗ ವಾಪಸ್ ಬರುವಾಗ ಎಲ್ಲೆಲ್ಲಿ ಸಭೆಗಳು ಪ್ರಾರಂಭ ಮಾಡಲ್ಪಟ್ಟಿತೋ ಅಲ್ಲಲ್ಲಿ ಸಭಾ ಹಿರಿಯರನ್ನ ಗೊತ್ತು ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಬರುವಂತದನ್ನ ನಾವು ಧ್ಯಾನ ಮಾಡಿದೆವು. ಆ ಮೂಪ್ಪನ್ಮಾರುಡೆ ಯೋಗ್ಯತೆಗಳಾನ ಕಳೆದ 2 ಆಳ್ಚೆಗಳಿಲಾಯಿ ನಾವು ಚಿಂತಿಸಿದ ಆ ಗೊತ್ತು ಮಾಡಲ್ಪಟ್ಟಂತ ಹಿರಿಯರಿಗೆ ಇರಬೇಕಾದಂತ ಜವಾಬ್ದಾರಿಗಳು ಅಥವಾ ಗುಣಲಕ್ಷಣಗಳು ಏನಂತ ಹೇಳಿ ನಾವು ಧ್ಯಾನ ಮಾಡಿದೆವು. ഒരു മൂപ്പന് വ്യക്തിപരമായും കുടുംബപരമായും സഭാപരമായും സമൂഹപരമായും 4 സ്ഥലങ്ങളിലും ഒരുപോലെ സാക്ഷ്യമുണ്ടായിരിക്കണം. വ്യക്തി ജീവിതത്തിൽ, കുടുംബ ജീവിതത്തിൽ, സഭയിൽ, സമൂഹത്തിൽ. ഹിരിയന ജവാബ്ദാരി ഒബ്ബ വ്യക്തി ജീവിതത്തിൽ മറ്റു സഭേ ജീവിതത്തിൽ ಮತ್ತು ಕುಟುಂಬ ಜೀವಿತದಲ್ಲಿ ಸಮೂಹ ಜೀವಿತದಲ್ಲಿ ಜೀವನದಲ್ಲಿ ಅವನು ಸಾಕ್ಷಿ ಉಳ್ಳವನಾಗಿರಬೇಕು. ಅದು ನಮ್ಮ ಕಳೆದಿನದಿಂದ ಮುನ್ನಲೇ ಆಳ್ಚೆಯಲ್ಲಿ ಚಿಂತಿಸಿದಾನ. ಅದು ಓದು ವಾರ ಅಲ್ಲ, ಅದಕ್ಕಿಂತ ಮುಂಚಿನ ವಾರದಲ್ಲಿ ನಾವು ಅದನ್ನ ಧ್ಯಾನ ಮಾಡಿದೆವು. ಕಳೆದ ಆಳ್ಚೆಯಲ್ಲಿ ಅದರಲ್ಲಿ ಒಂದು ಕಾರ್ಯ ಮಾತ್ರ ನಾವು ಚಿಂತಿಸಿಟ್ಟುಳ್ಳು. ಓದು ವಾರ ಅದರಲ್ಲಿ ಒಂದು ವಿಷಯ ಮಾತ್ರ ನಾವು ಕಲಿತೆವು. ಅದು ವ್ಯಕ್ತಿಪರಮಾಯ ಯೋಗ್ಯತೆಗಳಾನ. ಅದು ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಇರಬೇಕಾದ ಯೋಗ್ಯತೆಗಳ ಕುರಿತಾಗಿ ಕರ್ತಾವಿನ 2 ತಿಮೊಥೆಯೋಸ್ 2:24 2 ತಿಮೊಥೆ 2:24 ವಚನದಲ್ಲಿ ಬರೆಯಲ್ಪಟ್ಟಂತ ಯೋಗ್ಯತೆಗಳು. ಕರ್ತಾವಿನ ದಾಸ ಶಂಡಯಿಡಾದೆ ಎಲ್ಲರೋಡು ಶಾಂತನು ದೋಷಂ ಸಹಿಕ್ಕುವವನು ಆಯಿರಿಕಣ. ಅದಾನ ಆ ವಾಕ್ಯಂ ಪರಯುನದು. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು ಮತ್ತು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕೆಂದು. ಓಕೆ, ಅಪ್ಪೋ ಅಂಗನೆಯುಳ್ಳ ಕಾರ್ಯ ನಾವು ಚಿಂತಿಚು. ರೆಂಡಾಮದು ಅದಿಲ್ ಕಂಡದು ಅವ ಶಾಂತನಾಗಿರಕಣ, ಶಾಂತ ಸ್ವಭಾವ ಉಳ್ಳವನಾಗಿರಕಣ. ಎರಡನೇದಾಗಿ ನಾವು ನೋಡಿದ್ದು ಅವನು ಸಾಧುವಾಗಿರಬೇಕು, ಸಮಾಧಾನ ಉಳ್ಳವನಾಗಿರಬೇಕು, ಶಾಂತನಾಗಿರಬೇಕೆನ್ನುವುದು. മൂന്നാമത് കണ്ടു കലഹിക്കാത്തവനായിരിക്കണം, വഴക്കുണ്ടാക്കുന്നവനായിരിക്കരുത്. മൂന്നാമതു ജഗളവാടുന്നവനായിരിക്കും. ഓക്കെ, അപ്പൊ അങ്ങനെ സഭയിലെ സഹോദരന്മാരിൽ വളരെ കഴിവുള്ള ദർശനമുള്ള ആളുകളെ മൂപ്പൻ സ്ഥാനത്തേക്ക് നിയോഗിച്ചുകൊണ്ടാണ് പൗലോസും ബർണബാസും മടക്കയാത്ര ആരംഭിച്ചത്. ഹിന്ദിരുകി പ്രയാണ ബെളസുവാഗ ಆ ಸಭೆಗಳಲ್ಲಿರುವಂತ ಈ ಯೋಗ್ಯತೆಗಳನ್ನ ಅಥವಾ ತಲಾಂತುಗಳಿರುವಂತ ಹಿರಿಯರನ್ನ ಗೊತ್ತು ಮಾಡಿ ಅವರನ್ನ ಅಲ್ಲಿ ನೇಮಿಸಿ ಅವರು ಬರ್ತಾ ಇದ್ರು. ಅದಿನಶೇಷಂ ಅವರು ಪುರಪ್ಪೆಟ್ಟು ಹೋಯ ಅದೇ ಅಂತ್ಯೋಕ್ಯ ಸಭೆಯಲೇಕ್ ಮಡಂಗಿ ಎತ್ತಿ. ಅದಾನ 27ನೇ ವಾಕ್ಯ. ಅದು 27ನೇ ವಚನದಲ್ಲಿ ಅವರು 26-27 ಬ್ರದರ್, 26-27 ವಚನದಲ್ಲಿ ಅವರು ಹಿಂದಿರುಗಿ ಬರುವಾಗ ಎಲ್ಲಿ ಪ್ರಾರಂಭಿಸಿದ್ರು ಅಲ್ಲಿಗೆ ಹಿಂತಿರುಗಿ ಅಂತ್ಯೋಕ್ಯಕ್ಕೆ ಅವರು
ಬಂದರು ಎಂದು ನೋಡುತ್ತೇವೆ ಅಪ್ಪೋ ಏಕದೇಶಂ 2 ವರ್ಷತೋಳಮಾಯಿರುನು ಒಂದಾಂ ಮಿಷನರಿ ಯಾತ್ರ ನಡೆನದು ಸುಮಾರು 2 ವರ್ಷಗಳ ಕಾಲ ಈ ಮೊದಲನೇ ಮಿಷನರಿ ಪ್ರಯಾಣವಾಗಿತ್ತು ಆ 2 ವರ್ಷಂ ಕೊಂಡ ಪೌಲೋಸೂಂ ಬರ್ನಬಾಸೂಂ 2000ತೋಳಂ ಕಿಲೋಮೀಟರ್ ದೂರಂ ಸಂಚರಿಸು 2 ವರ್ಷದೊಳಗೆ ಸುಮಾರು 2000 ಕಿಲೋಮೀಟರ್ ಅನ್ನ ಪೌಲಾ ಬರ್ನಬರು ಪ್ರಯಾಣಿಸಿದರು ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ ಅದಿಲ್ കരയിലൂടെ അതായത് റോഡ് മാർഗം സഞ്ചരിച്ചത് ഏകദേശം 1200 കിലോമീറ്റർ ആണ് റസ്തേ മാർഗത്തിൽ സുമാറു 1200 കിലോമീറ്റർ വരെ അവർ സഞ്ചരിച്ചിട്ടുണ്ട് എന്നാൽ കടൽ മാർഗം ഏകദേശം 800 കിലോമീറ്ററുകൾ സഞ്ചരിച്ചു അതെ 800 കിലോമീറ്ററുകൾ വരെ സമുദ്ര പ്രയാണം മാടിദ്ദാരെ ഓക്കെ അപ്പോ ഈ കരമാർഗം യാത്ര ചെയ്യുക എന്ന് പറയുന്നത് ഇന്നത്തെ പോലെ അത്ര സുഖകരമായിട്ടുള്ള ഒരു ഏർപ്പാടല്ല ഈ റസ്തേ മാർഗത്തിൽ പ്രയാണം മാടുവന്തത് ഈ ദിനങ്ങളിൽ പ്രയാണം മാടുവന്ത ഒരു സുലഭവാദ വിഷയമായിരുന്നില്ല കാരണം അന്ന് ബസ്സുകളോ അങ്ങനെയുള്ള വാഹനങ്ങൾ ഒന്നും ഇല്ലാത്ത ഒരു കാലഘട്ടമാണ് യാക്കെന്തരെ ആ ദിനങ്ങളിൽ ബസ്സുകളോ കാറുകളോ അഥവാ പ്രയാണിച്ചുവന്ത യാവത സൗലത്തുകളോ ആ ദിനങ്ങളിൽ ഇരലില്ല മാത്രമല്ല ഏകദേശം 3000ത്തോളം അടി ഉയരമുള്ള വലിയ വലിയ ഘാട്ടുകൾ മലകൾ കയറി വനാന്തരങ്ങളിലൂടെ കാട്ടുമൃഗങ്ങളുള്ള വഴികളിലൂടെ ഒക്കെ വേണം ഇവർക്ക് സഞ്ചരിച്ച് അപ്പുറത്തേക്ക് കടക്കാൻ മാത്രമല്ലതെ സുമാറു 3000 അടികളഷ്ടു എത്തരവിരുവ ബെട്ടപർവ്വതകളെന്ന ഹത്തി ಅದರ ಅಡವಿಗಳಲ್ಲಿ ಕಾಡು ಮೇಡುಗಳಲ್ಲಿ ಕಾಡು ಮೃಗಗಳ ಮಧ್ಯೆ ಇವರು ಪ್ರಯಾಣ ಬೆಳೆಸಿ ಹೋಗಬೇಕಾಗಿತ್ತು ಅಪ್ಪೋ ಅಂಗನೆಯುಳ್ಳ ವಳಿಗಳಿಲೂಡೆ ಈ ಪೆರ್ಗೈಲ್ ನಿಂದ ಅಂತ್ಯೋಕ್ಯಯಿಲೇಕ್ಕೆ 180 ಕಿಲೋಮೀಟರ್ ದೂರಮುണ്ട് ಪೆರ್ಗ ಟು ಅಂತ್ಯೋಕ್ಯ 180 ಕಿಲೋಮೀಟರ್ ಈ ಪೆರ್ಗೆಯಿಂದ ಅಂತ್ಯೋಕ್ಯಕ್ಕೆ ಸುಮಾರು 180 ಕಿಲೋಮೀಟರ್ಗಳ ಅಂತರವಿದೆ ഒരു ദിവസം 20 കിലോമീറ്റർ വെച്ച് നടന്നാലും 9 ദിവസം എടുക്കും ആ മലയുടെ അപ്പുറത്തേക്ക് ഇവർക്ക് കടക്കാൻ ഒന്ന് ദിനക്ക് 20 കിലോമീറ്റർ പ്രയാണ ബലിച്ചതൊരു സുമാറു 9 ദിനകള പ്രയാണമാകുന്നത് ഈ ബെട്ട ആ പർവ്വതവന്ന ദാട്ടി ഹോഗലിക്ക് പിന്നെ കടൽ യാത്രയെ കുറിച്ച് പറയുകയാണെങ്കിൽ അത് അതിനേക്കാൾ ദുഷ്കരമാണ് ഇന്നു സമുദ്ര പ്രയാണ അന്ത ഹേളിക്കോദ്രെ അത് ഇന്നും തുമ്പാ പ്രയാസകരവാഗിരുവಂತ പ്രയാണ കാരണം ഈ പായ് കപ്പലുകൾ ഒരുപക്ഷെ വലിയ മണൽ തിട്ടയിൽ ഇടിച്ചു കയറാം യാക്കെന്തരെ ഈ ഹടുകളു നദീതീരത മരളുഗുഡുകളെ ഒടതു അപകടങ്ങൾ സംഭവിച്ചബോദു പാറക്കെട്ടുകളിൽ ഇടിച്ചു തകരാൻ സാധ്യതയുണ്ട് സമുദ്ര മധ്യേ ഇരുവന്ത പർവ്വതകളെ ഒടതു അത് ഹടുകു ഒടിയലിക്ക് സാധ്യവിതേ പിന്നെ നമ്മള് അപ്പസ്തോല പ്രവൃത്തികളിൽ തന്നെ വായിക്കുന്നുണ്ട് ഈശാന മൂലൻ കൊടുങ്കാറ്റ് മറ്റ് കാറ്റുകളൊക്കെ ഈ കപ്പലിന് നേരെ ആഞ്ഞടിക്കാം നാം നോടത്തേവെ അപ്പസ്തോല കൃത്യങ്ങളിലെ ഈശാന മൂലദിന്ത ബരുവന്ത ഗാളിയിന്ത കടുകളിലെ പെട്ടുകളായിത്തു എന്തു അപ്പൊ ഇങ്ങനെയുള്ള ദുഷ്കരമായ യാത്രയാണ് ഈ ഒന്നാം മിഷണറി യാത്രയിൽ അവർ തരണം ചെയ്തത് ഈ രീതി മുതലനെ മിഷണറി പ്രയാണ ಬಹಳ ಪ್ರಯಾಸವೂ ಕಷ್ಟಕರವಾಗಿತ್ತು ಅವರಿಗೆ ಇದೊಕ್ಕೆ ಮುನ್ಕಂಡುಕೊಂಡಾಯಿರಿಕಾಂ ಮಾರ್ಕೋಸ್ ಎನ್ನ ಯೋಹನ್ನಾ ತೊಡಕತ್ತಿಲ್ ತನ್ನೆ ತಿರಿಚು ಪೋಯದು ಈ ಕಾರಣದಿಂದಲೇ ಯೋಹಾನನ್ ಎಂಬಂತ ಮಾರ್ಕನು ಈ ಕಷ್ಟಗಳನ್ನು ನೋಡಿ ಅವನು ಹಿಂದಿರುಗಿ ಹೋಗಿರಬಹುದು ಏದಾಯಾಲಂ ಇವರು ಯಾತ್ರೆ ಚೆಯ್ದು ಅನೇಕ ಸ್ಥಳಗಳಲ್ಲಿ ಸಭೆಗಳು ಸ್ಥಾಪಿಕುವಾನ್ ಅದು ಕಾರಣಮಾಯಿ ಏನೇ ಆಗಲಿ ಇವರು ಹೋದಂತ ಸ್ಥಳಗಳಲ್ಲೆಲ್ಲ ಸೇವೆಯನ್ನು ಮಾಡಿ ಅಲ್ಲಿ ಸಭೆಗಳುಂಟಾಗಿತ್ತು ಇನ್ನು ನಮ್ಮ 27ನೇ ವಾಕ್ಯದಲ್ಲಿ ಕಂಡು ಅವರು ಅಂತ್ಯೋಕ್ಯ ತಿರಿಚು ವನ್ನಪ್ಪೋ ಅವರುಡೆ ಮಾತೃಸಭೆಯಾಯ ಅಂತ್ಯೋಕ್ಯ ಸಭಾ ಅವಡೆಯುಳ್ಳ ಎಲ್ಲಾ ವಿಶ್ವಾಸಿಗಳೆಯೂ ವಿಳಿಚು ಕೂಟಿ ಒಂದು ಸ್ತೋತ್ರ ಯೋಗಂ ಸಂಘಟಿಪಿಚು ನೋಡುತ್ತೇವೆ 27ನೇ ವಚನದಲ್ಲಿ ಅವರ ಮಾತೃಸಭೆಯಾದಂತ ಅಂತ್ಯೋಕ್ಯದಲ್ಲಿ ಹೋಗಿ ಅಲ್ಲಿದ್ದಂತ ಎಲ್ಲಾ ವಿಶ್ವಾಸಿಗಳನ್ನ ಕರೆಸಿ ಸಭೆ ಕೂಡಿಸಿ ಒಂದು ಅನ್ಯೋನ್ಯತೆ ಕೂಟವನ್ನ ಏರ್ಪಡಿಸಿದ್ದ ನಾವು ನೋಡುತ್ತೇವೆ ಆ ಸಭೆಯ ರೆಂಡು ಸಹೋದರನ್ಮಾರ್ ಮಿಷನರಿ ವೇಲೆಗೆ ಹೋಗಿ 2 ವರ್ಷ ಕಳೆದು ತಿರಿಚು ವನ್ನಪ್ಪೋ ಅವರ ಸಂತೋಷತಿನ
സഭയല്ല അവരും കൂടി ഒരു മീറ്റിംഗ് അതിലാണ് ഇവർ സാക്ഷ്യം പറയുന്നത് ആ സഭ എന്താ സേവകായി ഓട്ടന്ത ഈ അപ്പോസ്തലനാദ പൗലനു ബാർണബറ 2 ವರ್ಷದ ಮಿಷನರಿ ಪ್ರಯಾಣ ಮುಗಿಸಿ ಅವರು ಹಿಂದಿರುಗಿ ಬಂದಾಗ ಆ ಸಭೆಯವರಿಗೆಲ್ಲ ಸಂತೋಷ ಉಂಟಾಗಿದ್ದು ಮಾತ್ರವಲ್ಲದೆ ಅದರ ವಿವರಗಳನ್ನು ಕೇಳಲಿಕ್ಕೂ ಆ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೂ ದೇವರಿಗೆ ಸ್ತೋತ್ರ ಮಾಡಲಿಕ್ಕೂ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿರೋದನ್ನ ನಾವು ನೋಡುತ್ತೇವೆ 28ಆಮತ್ತೆ ವಾಕ್ಯದಲ್ಲಿ ವಾಯಿಕುನು പിന്നെ ಅವರು ಶಿಷ್ಯನ್ಮಾರೋಡ ಕೂಡ ಕುರೆ ಕಾಲ ಅವಡೆ ತನ್ನ ಪಾರ್ತು ಅಂತಿಯೋಕ್ಯಯಿ ತನ್ನ ಈ ಬರ್ನಬಾಸೂ ಪೌಲೋಸೂ ಪಾರ್ತು ಅಂದ್ರೆ 28 ನಮಚಲ್ಲಿ ನೋಡುತ್ತೇವೆ ಅದೆಲ್ಲ ಆದಮೇಲೆ ಬಹಳಷ್ಟು ಕಾಲ ಬಹುಕಾಲ ಅಲ್ಲಿದ್ದಂತ ವಿಶ್ವಾಸಿಗಳ ಶಿಷ್ಯರ ಸಂಗಡ ಇದ್ದರು ಎಂದು ನಾವು ನೋಡುತ್ತೇವೆ ಅಪ್ಪೋ ಆ ಆ ಪೌಲೋಸ್ ಕುರೆ ಕಾಲ ಅವಡೆ ತಾಮಸಿಚ್ಚ ಸಮಯತ್ತು ಆಯಿರಿಕಂ ಗಲಾತ್ಯ ಲೇಖನಂ ಎಳ್ದಿಯದು ಎನ್ನಾನ ವೇದ ಪಂಡಿತನ್ಮಾರ್ ಅಭಿಪ್ರಾಯಪಡುವುದು ಹೀಗೆ ಬಹುಕಾಲ ಅಂತಿಯೋಕ್ಯದಲ್ಲಿ ಇದ್ದಾಗಲೇ ನಾವು ನಮ್ಮ ಸತ್ಯವೇದಿರುವಂತ ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನ ಬರದಿರಬಹುದು ಎಂದು ವೇದ ಪಂಡಿತರು ವಿಶ್ಲೇಷಿಸುತ್ತಾರೆ ಇವರ ಒಂದಾಮತ್ತೆ ಮಿಷನರಿ ಯಾತ್ರೆಯಲ್ಲಿ ಸಂಚರಿಸ ಅನೇಕ ಸ್ಥಳಗಳು ಗಲಾತ್ಯ ಪ್ರವಿಶ್ಯೆಯ ಉಳ್ಪಟ್ಟದಾಯಿರುನು ಇವರು ಈ ಮೂರು ಪ್ರದೇಶಗಳ ಪ್ರಯಾಣ ಮುಗಿಸಿ ಹೋಗಿ ಬಂದಂತ ಸಮಯದಲ್ಲಿ ಅದರೊಳಗೆ ಈ ಗಲಾತ್ಯವೂ ಸಹ ಸೇರಿಕೊಂಡಿತ್ತು ಎನ್ನುವುದು ವಿಶೇಷ ಅದಾಯದು ಇಕೋನ್ಯ ಲುಸ್ರ ದರ್ಬೆ ಫ್ರುಗ್ಯ ಇದೊಕ್ಕೆ ಗಲಾತ್ಯ ದೇಶಗಳಾನು ಅಂದ್ರೆ ಈ ಗಲಾತ್ಯ ಪ್ರದೇಶಗಳು ಯಾವುದು ಅಂದ್ರೆ ಇಕೋನ್ಯ ಲುಸ್ತ್ರ ದರ್ಬೆ ಮತ್ತು ಫ್ರುಗ್ಯ ಓಕೆ ಅಪ್ಪೋ ಈ ಆ ಒಂದು ಪ್ರದೇಶಗಳೆಲ್ಲಾ ಉಳ್ಪಡುತ್ತಿಯಾನ ಗಲಾತ್ಯ ಎಂದ ಪರಯನದು ಈ ನಾಲ್ಕು ಪ್ರದೇಶಗಳ ಒಳಗೊಂಡದ್ದೆಲ್ಲನ್ನ ಸೇರಿ ಗಲಾತ್ಯ ಅಂದ್ರೆ ಡಿಸ್ಟ್ರಿಕ್ಟ್ ಅಂತ ಜಿಲ್ಲೆ ಎಂದು ಹೇಳುತ್ತಾರೆ ಅದೊಂಡಾನ ನಮ್ಮ ಗಲಾತ್ಯ ಲೇಖನಂ ವಾಯಿಕುമ്പോൾ ಗಲಾತ್ಯ ಸಭಕ್ಕೆ ಎನ್ನಲ್ಲ ಗಲಾತ್ಯಯಿಲೆ ಸಭಗಳ್ಕ್ಕೆ ಎಳ್ದುನದು ಎನ್ನಾನ ನಮ್ಮ ಗಲಾತ್ಯ ಲೇಖನಂ ಒಂದಿನ ಆದಿ ವಾಕ್ಯಗಳಲ್ಲಿ ಕಾಣನದು ಅದರಿಂದ ಗಲಾತ್ಯರ ಪತ್ರಕ್ಕೆ ಒಂದನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಂತದ್ದು ಹೀಗೆ ಗಲಾತ್ಯದವರಿಗೆ ಅನ್ನೋದಕ್ಕಿಂತ ಅಲ್ಲಿ ಗಲಾತ್ಯದಲ್ಲಿರುವ ಸಭೆಗಳಿಗೆ ಎಂದು ಬರೆದಿದೆ അപ്പോ ഗലാത്യ സഭയിൽ എഴുതിയതാ സഭകൾക്ക് എഴുതിയ ലേഖനമാണ് ഗലാത്യ ലേഖനം ഗലാത്യദല്ലിരുവ സഭകളിലേക്ക് ബരദിരുവന്ത പത്രിക അതാഗിദെ ഓക്കെ ഇനി നമ്മൾ 15ാം അധ്യായത്തിലേക്ക് കടക്കുമ്പോൾ അതിന്റെ 1ാം വാക്യത്തിൽ തന്നെ ഒരു പ്രശ്നമുള്ള കാര്യമാണ് അവിടെ എഴുതിയിരിക്കുന്നത് അല്ലി 15ാം അധ്യായത്തിൽ മുതലനേ വാക്യത്തിൽ അല്ലൊരു സമസ്യ ಬಂದಿರುವುದನ್ನ ನಾವು ಕಾಣುತ್ತೇವೆ ಅವಡೆ ಚಿಲ ಸಹೋದರನ್ಮಾರ್ ಯಹೂದಿಯಲ್ ನಿನ್ನ ವನ್ನ ನಿಂಗಳ್ ಮೋಸ ಕಲ್ಪಿಚ ಆಚಾರಂ ಅನುಸರಿಸಿ ಪರಿಚ್ಛೇದನ ಏಲ್ಕಣಂ ಅಲ್ಲಿಂಗ ಲಕ್ಷ ಪ್ರಾಪಿಕಾನ್ ಕಳಿಯಿಲ್ಲ ಎನ್ನ ಸಹೋದರನ್ಮಾರೆ ಉಪದೇಶಿಕನು ಅಲ್ಲಿ ಕೆಲವರು ಯೂದಾಯದ ಯೆರೂಸಲೇಮಿನಿಂದ ಬಂದಂತ ಕೆಲವರು ಅಂತಿಯೋಕ್ಯಕ್ಕೆ ಬಂದು ನೀವು ಮೋಸ ಗ್ರಂಥದಲ್ಲಿ ಬರೆದಿರುವಂತೆ ಸುನ್ನತಿ ನೀವು ಮಾಡಿಸ್ಕೊಳ್ಬೇಕು ಅದು ಮಾಡಿಸ್ಕೊಳ್ಳದೆ ಇದ್ರೆ ರಕ್ಷಣೆಯು ಅದು ಪರಿಪೂರ್ಣವಾಗುವುದಿಲ್ಲ ಎನ್ನುವುದನ್ನ ಬೋಧಿಸ್ತಾ ಇದ್ರು ಅಪ್ಪೋ ಅಂತಿಯೋಕ್ಯ ಸಭಾ ನಮಕರಿಯಾಂ ಪೌಲೋಸೂ ಬರ್ನಬಾಸೊಕ್ಕೆ ಶುಶ್ರೂಷಿಚ್ಚು ಕೊಂಡಿರುವ ಒಂದು ಸಭೆಯಾನ 11:26 ನಮ್ಮಳದ ವಾಯಿಚಿಟ್ಟುണ്ട് ಕ್ರಿಶ್ಚಿಯಾನಿಗಳನ್ನು ಪೇರು ವರಿನದಕ್ಕೆ ಆ ಸಭೆಯಿ ನಿಂದಾನ ನಾವು ಅಪೊಸ್ತಲ ಕೃತ್ಯ 11:26 ವಚನದಲ್ಲಿ ನಾವು ನೋಡುತ್ತೇವೆ ಈ ಪೌಲ ಬಾರ್ನಬರು ಸೇವೆ ಮಾಡಿದಂತ ಅಂತಿಯೋಕ್ಯ ಸಭೆ ಆ ಸಭೆಯಿಂದಲೇ ಅಲ್ಲಿ ಮೊದಲನೇದಾಗಿ ಕ್ರೈಸ್ತರೆಂಬಂತ ಹೆಸರು ಬಂದಂತ ಸ್ಥಳ ಅಲ್ಲಿ ಸೇವೆ ಮಾಡಿದಂತವರು ಈ ಪೌಲ ಬಾರ್ನಬರು ಅವರು 2 ವರ್ಷ ಅವಡನ್ನ ಮಾರಿ ಹೋಗಿ ತಿರುಚು ವಂದಪೋಳೇಕಂ ಅವಡೆ ಯಹೂದನ್ಮಾರ್ ಚೆನ್ನ ಈ ಪರಿಚ್ಛೇದನ ಏಲ್ಕಣಂ ನ್ಯಾಯ ಪ್ರಮಾಣ ಆಚರಿಸಣ ಈ 2 ವರ್ಷದ ಪೌಲ ಬಾರ್ನಬರ ಅನುಪಸ್ಥಿತಿಯಲ್ಲಿ ಈ ಯಹೂದಿರು ಬಂದು ಆ 2 ವರ್ಷದೊಳಗಾಗಿ ಇವರಿಗೆ ಬೋಧನೆ ತಪ್ಪಾದ ಬೋಧನೆಯನ್ನ ಮಾಡುವುದನ್ನ ನಾವು ಕಾಣುತ್ತೇವೆ ಅದೇನೆಂದ್ರೆ ನೀವು ರಕ್ಷಣೆ ಹೊಂದಬೇಕಾದ್ರೆ ಸುನ್ನತಿಯು ಅವಶ್ಯಕತೆ ಇದೆ ಎನ್ನುವಂತ ಬೋಧನೆ ಮಾಡಿರುತ್ತಾರೆ ಓಕೆ ಅಪ್ಪೋ ಅದಿಂದೆ ಅವರು പറയാനുള്ള ഒരു കാരണം ಈ നിങ്ങൾ കൃപയാൽ വിശ്വാസത്താൽ മാത്രം രക്ഷ പ്രാപിക്കില്ല പരിച്ഛേദന കൂടെ ഏൽക്കണമെന്ന് പറയാൻ കാരണം പരിച്ഛേദന അബ്രഹാമിന് ദൈവം പണ്ട് കൊടുത്തിട്ടുള്ള വ്യവസ്ഥയാണ് ಈ ಸುನ್ನತಿ ಎನ್ನುವಂತ ಒಂದು
ವಿಷಯವು ಸಂಸ್ಕಾರವು ಅಬ್ರಹಾಮನಿಗೆ ಯೆಹೋವ ದೇವರು ಅದು ಕೊಟ್ಟಂತ ಒಂದು ಸಂಸ್ಕಾರವಾಗಿತ್ತು അപ്പോൾ ഉൽപ്പത്തി 17:14 എഴുതിയിട്ടുണ്ട് പരിച്ഛേദന ഏൽക്കാത്ത ഏവനെയും ജനത്തിൽ നിന്ന് ഛേദിച്ചു കളയണം ആദികാണ്ട 17:14 ദേവരു അബ്രാഹ്മനെ ഈ സുന്നത്തിയെന്ന മാടിക്കൊള്ളുന്നവരന്ന ആ ജനാംഗദിന്ദ അവരന്ന ഹൊരഗിടബേക്കു പരിച്ഛേദിച്ച കിത്തു ഹാക്കു അതോ തെഗുതു ഹാക്കുബേക്കെന്നതായി ബർദിദെ പിന്നെ പുറപ്പാട് പുസ്തകം 12:48-49 പരിച്ഛേദന എല്ലാ യഹൂദന്മാരും അവരോട് ചേർന്ന് വരുന്ന മറ്റു ജാതിക്കാരും ഏൽക്കണം എന്ന് എഴുതിയിട്ടുണ്ട് മാത്രമല്ല വിമോചനകാണ്ട 12:48-49 സഹ ഈഗ ബർദിദെ യഹൂദ്യരു മത്തു മാത്രമല്ലേ അവരൊട്ടിക്ക് സേരി ബരുവന്ത യാരേ ആദരൂ അവരെല്ലാരും ഈ സുന്നത്തിയെന്ന മാടിച്ചിക്കൊള്ളലേബേക്കു എന്ന് പറഞ്ഞിതേ അങ്ങനെ ചേർന്നെങ്കിൽ മാത്രമേ അവർക്ക് പെസഹ പങ്കെടുക്കാൻ സാധിക്കുമായിരുന്നുള്ളൂ ഈഗ അതന്നെ മാടിദല്ലി മാത്ര പസ്ക ഹബ്ബക്ക് അവർക്ക് സേരി ബർലിക്ക് അർഹത്തെ ഉണ്ടാകുന്നതായിരുത്തതേ ആ പഴയ ചിന്ത വെച്ചുകൊണ്ടാണ് ഈ കൃപയാൽ രക്ഷിക്കപ്പെട്ടവരും ഇത് തന്നെ ചെയ്യണമെന്ന് യഹൂദന്മാർ നിർബന്ധിക്കുന്നത് ಆ ರೀತಿಯಲ್ಲಿ ರಕ್ಷಣೆ ಹೊಂದಿ ಬಂದಂತವರು ಸಹ ಯಹೂದ್ಯರಿರುವಂತ ಕೆಲವರು ಇದನ್ನು ಸಹ ಸೇರಿಸಿಕೊಂಡು ಅವರು ಬೋಧನೆ ಮಾಡ್ತಾ ಇದ್ರು ಅವಡೆ ನಮ್ಮ ಶ್ರದ್ಧಿಕೇಂಡದು ಯಹೂದಿಯಲ್ ನಿನ್ನ ಸಹೋದರನ್ಮಾರ್ ವನ್ನು ನಾವು ನೋಡುತ್ತೇವೆ ಯಹೂದ್ಯ ಯೂದಾಯದಿಂದ ಕೆಲವರು ಸಹೋದರರು ಅಂತಿಯೋಕ್ಯಕ್ಕೆ ಬಂದರು ಎಂದು ನೋಡುತ್ತೇವೆ അവിടെയാണല്ലോ ആസ്ഥാനം യഹൂദയിലെ യെരുസലേമിലാണ് സഭയുടെ ആസ്ഥാനമായി കണക്കാക്കുന്നത് രാജധാനിയായി സഭയ ഒന്ന് സ്ഥലമായി നോടുവന്തത് യൂദായ അഥവാ യെരുസലേമിനല്ലി എന്നതെന്ന് നോടുത്തേവല്ലവാ എന്നാൽ അവര് എങ്ങനെ വന്നു എന്ന് അവിടെ പറയുന്നുണ്ട് 24 15:24 ഇവർ അനധികൃതമായി അവിടെ വന്നവരാണ് അവരെ സഭ അയക്കാതെ ചില ആളുകൾ പുറപ്പെട്ടു വന്നതാണ് 15:24 ഇവർ അന്ത്യോക്യദല്ലി ഹേഗെ ബന്ദരു എന്നുവതന്ന അത് ബർദിദ്രെ അത് അവരു യെരുസലേമിലിരുവന്ത സഭയവരു കളിച്ചിക്കൊട്ടവരാകെയല്ല അനധികൃതമായി ബന്ദന്ത വിശ്വാസികളാകിദ്രിവർ അതാണ് 24 വാക്യത്തിൽ എഴുതിയത് അതായിതേ 24 ബർദിരുവന്തദ്ദു അന്ന് വായിക്കണേ വായിച്ചു ബ്രദർ 24 ഓദണം അതായി നമ്മൊളകിന്ത ഓത കെലവരു നമ്മിന്ത ഏനോ അപ്പണെ ഒന്നതെ തമ്മ മാതുകളിന്ത നിമ്മല്ലി അസമാധാനം ഉട്ടിസി നിമ്മ മനസ്സുകളെന്നു കളവളഗൊളിസിദ്ദാരെമ്പതെന്നു കേളിദ്രിന്ത നാവു കെലവരന്നു ആർസിക്കൊണ്ടു നമ്മ കർത്തനായ യേശുക്രിസ്തന ഹെസരിന നിമിത്ത ജീവിത അംഗന്നു തൊരെതവരായ നമ്മ പ്രിയ ബാർണബ പൗലര ജൊതെയല്ലി യുക്തവെന്നു നാവെല്ലാം ഏക മനസ്സായി തീരുമാനിച്ചിടുവോ ആ അപ്പൊ 24 വായിച്ചത് ഞങ്ങൾ കൽപ്പന കൊടുക്കാതെ ചിലർ നിങ്ങളുടെ വാക്കുകളാൽ ഭ്രമിപ്പിച്ചു എന്നാണ് 24 അത് ഈ 1 വാക്യത്തിൽ നമ്മൾ വായിച്ച ആ ഉപദേശം പഠിപ്പിക്കുന്ന ആളുകളാണ് ഈ അത് ആരെ ഈ മൊതലനേ വാക്യത്തിൽ ഉപദേശവന്ന കലിസിദന്ത വ്യക്തികളെ ആകിദ്ദരു അത് തന്നെയാണ് 5 വാക്യത്തിലും പറയുന്നുണ്ട് പരീക്ഷപക്ഷത്തിൽ നിന്ന് വിശ്വസിച്ചവർ ചിലർ എഴുന്നേറ്റ് അവരെ പരിച്ഛേദന കഴിപ്പിക്കണമെന്നും മോശയുടെ ന്യായ പ്രമാണം ആചരിക്കണമെന്നും കൽപ്പിച്ചു അതെ 5 ആകെ പറഞ്ഞു അത് മുൻവരുന്ന ഭാഗമിതേ പരിസായ മത്തവരിൽ യേശുവിനെ നമ്പിത കെലവരു ദേവർ കടെ തിരികൊണ്ടന്ത അന്യ ജനരിക സുന്നത്തി ആകുമെന്നതായി ഒത്തട മാഡ്താ ഇദ്രു എന്നാൽ ഇവിടെ വളരെ വിചിത്രമായ ഒരു കാര്യം സംഭവിക്കുന്നുണ്ട് ഇല്ലൊന്ന് വിചിത്രവാദ സംഗതി നടത്താ ഇത് അത് അപ്പസ്തോല പ്രവൃത്തികളിൽ എഴുതിയിട്ടില്ല പക്ഷെ ഗലാത്തി ലേഖനത്തിൽ വായിച്ചാൽ മനസ്സിലാകും ഇത് അപ്പസ്തോല കൃത്യങ്ങളിൽ ബർദില്ല ആദ്ര ഗലാത്തിയവർക്ക് ബർദ പത്രികയിൽ ബർദതെ അതായത് പൗലോസും ബർണബാസും മിഷണറി യാത്രയ്ക്ക് പോയപ്പോൾ പത്രോസ് അന്ത്യോക്യ സഭയിൽ വന്നിരുന്നു ഈ പൗലനു മറ്റു ബാർണബറു അന്ത്യോക്യദിന്ദ മിഷനറി യാത്രയ്ക്ക് ഹോദാഗ അതര മധ്യദല്ലി പേത്രനു ഈ അന്ത്യോക്യ സഭയെ ബന്ധിതനെന്ന് നാം നോടുത്തേവെ അങ്ങനെ പത്രോസ് അന്ത്യോക്യയിൽ ഉള്ളപ്പോഴാണ് ഈ പരിച്ഛേദനക്കാർ വന്ന് അവരുടെ ഉപദേശം പഠിപ്പിച്ചത്
ಹೀಗೆ ಪೇತ್ರನು ಆ ಗಲಾತ್ಯದಲ್ಲಿ ಇದ್ದಾಗ ಈ ಯೆರೂಸಲೇಮಿನಿಂದ ಬಂದಂತ ಯಹೂದ್ಯರು ಇವನಿರುವಾಗಲೇ ಈ ಬೋಧನೆ ಮಾಡಿದರು ಎಂದು ನೋಡುತ್ತೇವೆ അപ്പോൾ ഇനി ഗലാത്യ ലേഖനം 2:11-12 ഒന്ന് വായിക്കാം. നാവ് ഗലാത്യദവർക്ക് ബരുന്ന പത്രികെ 2:11-12 വാക്യവന്ന് നോടിക്കൊള്ളണ. കേഫനു അന്ത്യോക്യക്ക് ബന്ദാഗ അവനു ദോഷിയായി കാണിച്ചുകൊണ്ടതരിന്ദ നാനു അവനു മുഖാമുഖിയായി എതിരിസിദനു. യാക്കെന്തരെ യാക്കോബന കടയിന്ദ കെലവരു ബരുവുദക്കെ മുൻചെ അവനു അന്യജനന സംഗട ഊട മാടുത്തിദ്ദനു. അവർ ബന്ദ മേലെ സുന്നത്തിയവരായ അവരിഗെ അവനു ഭയപ്പെട്ടു അന്യ ജനനെ വിട്ടു തന്നെ പ്രത്യേകിച്ചുകൊണ്ടു. ഹീഗെ ഓക്കെ. അപ്പൊ അവിടെ പത്രോസ് അവിടെ ചെല്ലുന്ന സമയത്ത് അവൻ ജാതികളോട് കൂടെ ഭക്ഷണം കഴിച്ചു പോകുന്നു. ആക പേത്രനു അന്ത്യോക്യക്ക് ബന്ദാഗ അന്യ ജനരൊട്ടിക്ക് കുളിത്തുകൊണ്ട് അവനു ഊട്ടവന്ന് മാടിദനു. അന്യ ജനത്തോടു കൂടെ ഭക്ഷണം കഴിക്കുന്നത് തെറ്റല്ല എന്ന് അപ്പസ്തോല പ്രവർത്തികൾ 10-ാം അധ്യായത്തിൽ കൊർണലിയോസിനെ കുറിച്ചുള്ള ദർശനത്തിൽ പത്രോസിന് ദൈവം വെളിപ്പെടുത്തി കൊടുത്തിട്ടുണ്ട്. അന്യജനരൊന്നിക്ക് സേരി ഊട്ടമാടുവത് തപ്പല്ല എന്തു ദേവരു പേത്രനെ അപ്പസ്തോല കൃത്യ 10-ാം അധ്യായത്തിൽ കൊർണോനിയ വിചാരവായി ബരുവാഗ ദേവരു അവനിക്ക് തിളിച്ചിതരും. ആ ദൈവത്തിന് മുഖപക്ഷമില്ല, ഏത് ജാതിയിലും അവന് ഭയപ്പെടുന്നവരെ അവൻ അംഗീകരിക്കുന്നു. അതുകൊണ്ട് യഹൂദനും യവനനും ഒരുപോലെയാണ് ദൈവം മുമ്പാകെ ഈ സത്യം പത്രോസിനെ പറഞ്ഞു കൊടുത്തിട്ടുണ്ട്. ദൈവം ആ ദേവരു പക്ഷപാതി അല്ല, അത് യഹൂദ്യനാകലി അന്യനാകലി യാരേ ആകലി യാവ ജാതിയിൽ യാവ ജനാംഗത്തിൽ ഇദ്ദരു സഹ ദേവരു അവരന്ന ഭക്തിയിൽ നടക്കുള്ളവനാദ്രെ അവനന്ന സ്വീകരിച്ചവനാകിദ്ദാനെ എന്നുവതെന്ന പേത്രനെ ദേവരു മൊതലേ തിളിച്ചിദ്ദനു. എന്നാൽ പത്രോസ് ജാതികളോട് കൂടെ ഭക്ഷണം കഴിച്ചതല്ല തെറ്റ്, ഇവർ വന്നപ്പോൾ അതായത് യെരൂശലേമിൽ നിന്ന് ചില സഹോദരന്മാർ അവിടെ ചെന്നപ്പോൾ പത്രോസ് ഭയപ്പെട്ട് പിന്മാറിയതാണ് തെറ്റ്. അല്ലി യഹൂദ്യരൊട്ട് അവനു പേത്രനു അന്യജനരൊട്ടിക്ക് കുളിത്തുകൊണ്ട് ഊട്ടം മാടിദ് തപ്പല്ല, ആദ്രെ അവൻ ഊട്ട മാടുത്ത അവർ ജൊത്തെ ഊട്ട മാടുത്തിരുവാഗ യെരൂശലേമിനിന്ന് ബന്നന്ത യഹൂദ്യരന്ന കണ്ടാഗ അവരിക്ക് ഭയപ്പെട്ടു അവര പങ്ക്തിയിന്ദ എദ്ദു വേറെ കടെ കുളിത്തുകൊണ്ടു അത് തപ്പാകിത്തു. കാരണം അവിടെ നിന്ന് വന്നവര് തീവ്രവാദികളായ യഹൂദന്മാരാണ്. അവര് പറയും നിങ്ങൾ പരിശോധന ഏൽക്കണം, ന്യായപ്രമാണം ആചരിക്കണം, ജാതികളോട് കൂടെ ഭക്ഷണം കഴിക്കരുത്. ആകെ ബന്ധിരുവന്തവരു മതാന്തരായിരുത്താറെ ആദരിന്ദ അവർ ഹേളുവന്ത ബോധന ഏനെ ആ ജനറു അന്യരൊട്ടി കൂറിസിക്കൊള്ളുവന്തതാകലി കൂത്തുകൊള്ളുവന്തതാകലി സുന്നത്തി മാടുവന്ത വിചാരദല്ലി ധർമ്മശാസ്ത്രാധീനവാഗിരുവന്ത വിഷയങ്ങളന്ന അവരു ബലവന്ത മാടി ജനറിഗെ ഏർത്താ ഇദ്ദന്ത വ്യക്തികളാഗിദ്ദരു. പത്രോസ് ഒരിക്കലും അവരുടെ വാക്ക് കേട്ട് ഭയപ്പെട്ട് പിന്മാറാൻ പാടില്ലായിരുന്നു. പേത്രനോ അവർ മാത്രം കേൾവിട്ടു അവരുകളെ മെച്ചുകയാകുവത്തെ നടക്കൊള്ളുവതൊക്കെ അവൻ ഹോഗബാരതാക്കിത്തു. കാരണം പത്രോസിനോട് ദൈവം നേരിട്ടാണ് പറയുന്നത് നീ അവരുടെ കൂടെ ഭക്ഷിക്കുന്നത് തെറ്റല്ല, ജാതികളും യഹൂദന്മാരും തമ്മിൽ ഒരു വ്യത്യാസവും ഇല്ല എന്ന് നേരിട്ട് അവന് പറഞ്ഞു കൊടുത്തതാണ് കർത്താവ്. കാരണം ദേവരു അവനൊന്ന നേരവാഗി മുഖാമുഖിയായി എഴുതിത്തന്നെ അന്യജനരോ യഹൂദ്യരോ എന്ന വ്യത്യാസമില്ല, അവരെല്ലാരും ദൈവത്ര ഒന്നേ ബഗിയാകിരുത്താറെ അവരെ ഒന്നേ രീതിയിൽ നോഡ്ബേക്ക് എന്നുവന്ത വിഷയവന്ന മുഖാമുഖിയായി ദേവരു പേത്രനെ ತಿಳಿಸಿರುತ್ತಾನೆ. 10-ാം അധ്യായം 28-ാം വാക്യത്തിൽ അത് എഴുതിയിട്ടുണ്ട്, ഒന്ന് വായിച്ചു കൊടുത്തോ. 10-ാം അധ്യായ 28-ാം വാക്യത്തിൽ അത് ബരയിൽപ്പെട്ടിതെ ഈഗ ബരയിൽപ്പെട്ടിതെ അല്ലി ബഹുജനരു കൂടി ബന്ധിരുവുന്ന കണ്ടു അവരിഗെ യഹൂദ്യരു അന്യജനരു കൂട ഹൊക്കു ബളിക്കെ മാടുവുദു യഹൂദ്യര സമ്പ്രദായക്കെ വിരുദ്ധവാഗിദെ എന്ന് നീവു ബല്ലിരഷ്ടേ. നനഗಂತೂ ಯಾವ ಮನುಷ್ಯನಾದರೂ ಹೊಲೆಯನೋ ಇಲ್ಲವೇ ಅಶುದ್ಧನೋ ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಆ ಅಪ್ಪ ಇತ್ರೇಯಂ ವ್ಯಕ್ತಮಾಯಿಟ್ ಕಾರ್ಯങ്ങൾ ಪತ್ರೋಸ್ಸಿನ ದೇವಂ ಬೆಳಿಪಡಿದಿಟ್ಟುಂಡ್. ಇಷ್ಟು ವ್ಯಕ್ತವಾಗಿ ದೇವರು ಪೇತ್ರನಿಗೆ ತಿಳಿಸಿದ್ದಾನೆ. ಎನ್ನಿಟ್ಟುಂ ಅವನ್ ಪಿನ್ಮಾರಿಪೋಯ್. ಆದರೂ ಅವನು ಹಿಂಜಾರಿ ಹೋದನು. ಇವನ್ ಅಪೊಸ್ತಲന്മാരിൽ ഒന്നാമനാണ്. ಇವನು ಅಪೊಸ್ತಲನಲ್ಲಿ ಇವನು ಪ್ರಥಮನು. ಇವನ ಸ್ವರ್ಗರಾಜ್ಯത്തിന്റെ താക്കോൽ ദൈവം കൊടുത്തവനാണ്. ಇವನಿಗೆ ಸ್ವರ್ಗದ ಪರಲೋಕದ ಬಾಗಿಲಿನ ಕೀಯನ್ನು ಕೊಟ್ಟಿದ್ದಾನೆ ದೇವರು. ಯೆರೂಶಲೇಮಿಲും ശമരിയിലും കൊർണലിയോസിന്റെ അടുത്തൊക്കെ പ്രസംഗം ചെയ്ത് അനേകരെ രക്ഷയിലേക്ക് കൊണ്ടുവന്നവനാണ്. യെരൂശലേമിനല്ലോ സമാര്യദല്ലോ കൊർണലിയോസിന്റെ ഒട്ടിക്ക് അനേകരന്ന കർത്തനപടികെ നടിച്ചവനിവനു.
എന്നിട്ടും പത്രോസ് ഈ യഹൂദന്മാരെ ദുരുപദേശം പറഞ്ഞപ്പോൾ ഭയപ്പെട്ട് അവൻ പിന്മാറി നിന്നു. ಆದರೂ ಸಹ ಈ ಯಹೂದರಿಗೆ ಭಯಪಟ್ಟು ಅವನು ಹಿಂಜಾರಿದನೆಂದು ನೋಡುತ್ತೇವೆ. ಇದಾನ ಪೌಲೋಸ್ ಪತ್ರೋಸನೆ ವಳಕ್ಕೆ ಬರೆಯನ್ ಕಾರಣ. ಇದಾಗಿತ್ತು ಪೌಲನು ಪೇತ್ರನನ್ನ ಗದರಿಸಲಿಕ್ಕೆ ಕಾರಣ. ನೀ ಒರಿಕಲೂ ಅಂಗನೆ ചെയ്യാൻ പാടില്ലായിരുന്നു, നീ ധൈര്യത്തോടെ നിൽക്കണമായിരുന്നു, അതാണ് പൌലോസ് അവനോട് പറഞ്ഞത്. ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡಬಾರದಾಗಿತ್ತು. അപ്പോ ഞാൻ പറഞ്ഞതിന്റെ താല്പര്യം ഇത്രേ ഉള്ളൂ, എത്ര വലിയ ഭക്തനായാലും നേതാവായാലും തെറ്റുകൾ സംഭവിക്കാം, സ്വാഭാവികമാണ്. എനിക്ക് അന്ദ്രെ എസ്റ്റേ ദൊഡ്ഡ ഭക്തനാകിദ്രൂ എസ്റ്റേ ദൊഡ്ഡ വിശ്വാസിയാകിദ്രൂ അവനു എടുവിലേക്ക് സാധ്യവിദേ എന്നുവദിക്കെ ഇവനൊബ്ബ ഉദാഹരണയാകിദ്ദാനെ. പത്രോസിനെ ഒന്നാമത്തെ മാർപ്പാപ്പ എന്നാണ് ആളുകൾ വിശേഷിപ്പിക്കുന്നത്. ആ മാർപ്പാപ്പയ്ക്ക് വരെ തെറ്റുപറ്റി. ഈ പേത്രനന്ന ജന നാമദേക്രസ്തു ഗുർത്തിസുവന്തദ്ദു മൊദലനേ പോപ് എന്നു ആ പോപ്പിഗെ മൊദലനേതായി അവരു എടുവിദന്ന നോടുത്തേവേ. ഓക്കേ, ഇനി നമുക്ക് 15-ന്റെ രണ്ടാം വാക്യത്തിലേക്ക് വരാം. ഇനി 15-ാം അധ്യായ 2-ാം വാക്യത്തിലേക്ക് നോക്കണം. അവിടെ പൗലോസും ബർണബാസും ഈ ദുരുപദേശക്കാരുമായി ഒരു വലിയ വാദവും തർക്കവും ഉണ്ടായി എന്നാണ് എഴുതിയിരിക്കുന്നത്. അതിൽ നോടുവന്തോ പൗലനോ ബാർണബർഗെ മധ്യത്തിൽ ഭേദമുണ്ടായിത്തു എന്ന് നോടുത്തേവേ. അപ്പോ അങ്ങനെ തർക്കമുണ്ടായപ്പോൾ പൗലോസും ബർണബാസും തീരുമാനിച്ചു, ഏതായാലും നമുക്ക് യെരുശലേമിലേക്ക് പോകാം, അവിടെ പോയി, അവിടെയാണല്ലോ അപ്പസ്തോലന്മാരെല്ലാവരും ഉള്ളത്, അവിടെ പോയി നമുക്ക് ഈ കാര്യത്തിൽ ഒരു നിഗമനത്തിലെത്താം. ഈ വിവാദ നിമിത്ത പൗലോ ബാർണബർ എടുത്താറെ ഇതൊക്കെ പരിഹാരം കണ്ടുകൊള്ളേക്കാതെ ಅಪೊಸ್ತಲರು ಕರ್ತನೊಂದಿಗೆ ಇದ್ದಂತ ಜನರು ಅಲ್ಲಿದ್ದಾರೆ, ಅಲ್ಲಿ ಹೋಗಿ ನಾವು ಅದನ್ನ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಎಂಬುದಾಗಿ ಒಂದು ಆಲೋಚನೆ ನೀಡುತ್ತಾರೆ. ಓಕೆ, ಅങ്ങനെ ಅವರು ಯಾತ್ರೆ ಹೊರಪಡುಗಯಾನ. 3-ಆಂ ವಾಕ್ಯದಲ್ಲಿ ಸಭ ಅವರೆ ಯಾತ್ರೆ ಆಯಿಚಿಟ್ ಅವರು ಫೋಯಿನಿಕೆಯಲ್ಲಿ ಶಮರಿಯಲ್ಲಿ ಕೂಡಿ ಕಡನ್ನು ಜಾತಿಗಳ ಮಾನಸಾಂತರ ವಿವರ ಅರಿಯಿಚು ಸಹೋದರನ್ಮಾರ್ಕು ಮಹಾಸಂತೋಷಂ ವರುತ್ತಿ. ಹೀಗೆ ಆ ಸಭೆಯವರು ಅಂತ್ಯೋಕ್ಯ ಸಭೆಯವರು ಅವರನ್ನ ಕಳಿಸ್ತಾರೆ. ಅವರು ಪೋಯಿನಿಕ ಸಮಾರ್ಯ ಸೀಮೆಗಳ ಮುಖಾಂತರ ಹಾದು ಹೋಗಿ ಯೆರೂಸಲೇಮಿಗೆ ಹೋದಾಗ ಅವರು ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡಂತ ವಿಷಯವನ್ನ ಅವರಿಗೆ ಹಂಚಿಕೊಂಡಾಗ ಅಲ್ಲಿರುವವರಿಗೆಲ್ಲರಿಗೂ ಬಹಳವಾಗಿ ಸಂತೋಷವಾಯಿತು ಎಂದು ನೋಡುತ್ತೇವೆ. ಕಾರಣ ಈ ಫೋಯಿನಿಕೆಯಲ್ಲೂ ಶಮರಿಯಲ್ಲೂ ಅನೇಕ ಸಭೆಗಳುಂಡಾಯಿಟ್ಟು ಅನ್ನ ಯೆರೂಸಲೇಮಿಲ್ ಸ್ತೆಫಾನೋಸಿನೆ ಕೊಂದಪ್ಪೋ ചിതറിപ്പോയവർ പ്രവർത്തിച്ചിട്ടാണ് ഫോയിനിക്കയിലും ശമരിയയിലും സഭകൾ ഉണ്ടായിട്ടുള്ളത്. ഈ ഫോയിനിക്ക സമാരിയ സ്ഥലത്തിൽ അന്നു സ്തെഫാനനെ കൊന്നാഗ അന്നു അനേക വിശ്വാസികൾ ചതിരിസൽപ്പെട്ടാഗ അനേകരു ഇല്ലി ഹോഗി വാസം മാടി അല്ലി സേവ മാടി അനേക വിശ്വാസികൾ അല്ലി ഇദ്ദരു എന്ന് നാം നോടുത്തേവേ. അപ്പോ ആ സഭകളിലെല്ലാം സന്ദർശിച്ചുകൊണ്ടാണ് ഇവര് യെരുശലേമിലേക്ക് പോയത്. ಹೀಗೆ ಆ ಪ್ರಯಾಣದಲ್ಲಿ ಯೆರೂಸಲೇಮಿಗೆ ಹೋಗುವುದಕ್ಕಿಂತ ದಾರಿ ಮಧ್ಯದಲ್ಲಿ ಇವರು ಪೋಯಿನಿಕೆ ಸಮಾರ್ಯ ಸ್ಥಳದಲ್ಲಿರುವಂತಹ ಸಭೆಗಳನ್ನ ಸಂದರ್ಶಿಸಿ ಇವರು ಹೋಗುವರಾಗಿದ್ದರು. ಅಂಗನೆ ಹೋಗುಂಬೋ ಇವರು ಪರಂಜು ಞಂಗಳಿಗೆ ಪೋಯಿ ಅನೇಕ ಸ್ಥಳಗಳ ಸಭೆ ಸ್ಥಾಪಿಸು ಆ ಮಿಷನರಿ ಯಾತ್ರೆಯಲ್ಲಿ ಅನೇಕ ಜಾತಿಗಳು ರಕ್ಷಿಕಪಟ್ಟು ಎಂದು ಪರಂಜಪ್ಪೋ ಈ ಶಮರಿಯಕ್ಕಾರ್ಕು ಪೋಯಿನಿಕೆಯರ್ಕು ಸಂತೋಷವಾಗಿ. ಕಾರಣ ಅವರು ಅಕ್ರೈಸ್ತವ ಪಶ್ಚಾತ್ತಲತ್ತಿಲ್ ನಿಂದು ವಂದವರಾಣಲ್ಲೋ. ಈ ಪೌಲಿಕ ಸಮರ ಸಭೆಗಳಲ್ಲಿ ಹೋದಾಗ ಇವರು ಆ ಸ್ಥಳಗಳಲ್ಲಿ ಮುಂಚೆ ಹೋಗಿ ಮಿಷನರಿ ಪ್ರಯಾಣ ಮಾಡಿದಂತ ಸ್ಥಳಗಳಲ್ಲಿ ಯಾವ ರೀತಿ ಅನ್ಯ ಜನರು ರಕ್ಷಣೆ ಹೊಂದಿದರೋ ಆ ವಿಷಯವನ್ನ ಅವರು ಹಂಚಿಕೊಂಡಾಗ ಸಂತೋಷ ಪಡಲಿಕ್ಕೆ ಕಾರಣ ಈ ಪೌಲಿಕ ಸಮರ ಸ್ಥಳದಲ್ಲಿ ಇದ್ದವರು ಸಹ ಅನೇಕರು ಆ ರೀತಿಯ ಒಂದು ಜನಾಂಗದವರೇ ಆಗಿದ್ದರು ಹೆಚ್ಚು ಕಡಿಮೆ. ಅಪ್ಪ ಅದೊಂದು ಆಗಳೋಡೆ ಪೋಲೆ ಇನಿಯೂ ಅನೇಕ ರಕ್ಷಿಕಪಟ್ಟಲ್ಲೋ ಎನ್ನೊರು ಸಂತೋಷಂ ಅವರ್ಕುಂಡಾಯಿ. ನಮ್ಮ ಹಾಗೆ ಅನೇಕರು ರಕ್ಷಣೆ ಹೊಂದಿದ್ರಲ್ಲ ಎಂದು ಅವ್ರಿಗೆ ಸಂತೋಷವಾಯಿತು. ಅങ്ങനെ ಈ ಬರ್ನಬಾಸೂ ಪೌಲೋಸೂ ಯಾತ್ರೆ ಚೆಯ್ದು ಅವರು ಯೆರೂಸಲೇಮಿಲೆತ್ತಿ. ಹೀಗೆ ಈ ಪ್ರಯಾಣವನ್ನು ಮಾಡಿ ಪೌಲೋ ಬಾರ್ನವರು ಯೆರೂಸಲೇಮನ್ನು ಮುಟ್ಟಿದರು. ಅಪ್ಪೋ ಅದಾನ 4-ಆಂ ವಾಕ್ಯದಲ್ಲಿ ಬರೆಯುವುದು ಯೆರೂಸಲೇಮಿಲೆ ಅಪೊಸ್ತಲನ್ಮಾರು ಮೂಪ್ಪಮಾರಕ್ಕೆ ಕೂಡಿ ಅವರೆ ವಳರೆ ಆರ್ದವಮಾಯಿ ಸ್ವೀಕರಿಸು. 4-ನೇ ವಚನದಲ್ಲಿ ಅದನ್ನು ನೋಡುತ್ತೇವೆ. ಅಲ್ಲಿ ಇವರು ಹೋದಾಗ ಆ ಸಭೆಯವರಾದ ಅಪೊಸ್ತಲರು ಸಭಾ ಹಿರಿಯರು ಅವರನ್ನು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡರು ಎಂದು ನೋಡುತ್ತೇವೆ. ಅಪ್ಪೋ ಅങ്ങനെ ಸ್ವೀಕರಿಸಿ കഴിഞ്ഞപ്പോൾ ಇವರು ಈ ವಿಷಯ ಅವತರಿಪ್ಪಿಸು. 5-ಆಂ ವಾಕ್ಯದಲ್ಲಿ ಪರಿಶವಕ್ಷತ್ತನ್ನು ವಿಶ್ವಸಿಸುವವರು ಚಲರೆ ಅವರೇ
പരിചേദന കഴിപ്പിക്കണം ന്യായ പ്രമാണം ആചരിക്കണമൊക്കെ എന്നൊക്കെ അവിടെ വന്ന് പറഞ്ഞു എന്നിവര് അവതരിപ്പിക്കുകയാണ് ಈಗ ಐದನೇ ವಚನದಲ್ಲಿ ಫರಿಸಾಯ ಮತದಲ್ಲಿ ಯೇಸುವನ್ನು ನಂಬಿದ ಕೆಲವರು ದೇವರಿಗೆ ಕಡೆ ತಿರುಗಿಕೊಂಡು ಅನ್ಯ ಜನ ಸುನ್ನತಿ ಮಾಡಬೇಕೆಂದು ಬಹುಶಃ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಕ್ಕೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದನ್ನ ಇವರ ಮುಂದೆ ಅದನ್ನ ಪ್ರಸ್ತಾಪ ಮಾಡುತ್ತಾರೆ ಅಪ್ಪೋ ಅವಡೆ ಆರಾಮ ವಾಕ್ಯದಲ್ಲಿ ವಾಯಿಕಾಣ ಇದನೆ ಕುರಿತು ಈ ಸಂಗತಿಯೇ ಕುರಿತು ವಿಚಾರಿಕುವಾನ್ ಅಪೊಸ್ತಲರನ್ಮಾರೂ ಮೂಪ್ಪನ್ಮಾರೂ ವನ್ನುಕೂಡಿ വളരെ തർക്കം ഉണ്ടായ ശേഷം പത്രോസ് എഴുന്നേറ്റ് അവരോട് പറഞ്ഞത് ആറാം വചനത്തിൽ അപ്പോസ്തലരും സഭാഹിരിയരും ഈ വിഷയം കുറിച്ചു ആലോചിച്ചതിനെ കൂടി വന്നാൽ ബഹുവിധ വിവാദമാകട്ടെ ആ വിവാദം ആകുത്താ ഇരുവാഗ പേത്രനോ അവർ മധ്യേ എത്തി നിൽത്താനെ അപ്പൊ അവിടെ അപ്പോസ്തലന്മാരും മൂപ്പന്മാരും വന്നുകൂടി എന്ന് മാത്രമേ ആറാം വാക്യത്തിൽ പറയുന്നുള്ളൂ ಅಲ್ಲಿ ಆರನೇ ವಚನದಲ್ಲಿ ಅಪೊಸ್ತಲ ಸಭೆಯಲ್ಲಿ ಅಪೊಸ್ತಲರು ಮತ್ತು ಸಭಾಹಿರಿಯರು ಮಾತ್ರ ಇದ್ದರು ಎಂದು ಮಾತ್ರ ಅಲ್ಲಿ ಬರೆದಿದೆ എന്നാൽ 12ാം ವಾಕ್ಯವും 22ാം ವಾಕ್ಯವും വായിക്കുമ്പോൾ അവിടെ വലിയൊരു ജനസമൂഹം തന്നെ അതായത് സഭ മുഴുവൻ അവിടെ സമ്മേളിച്ചിരുന്നു എന്ന് കാണാം 12ാം ವಾಕ್ಯം 22ാം ವಾಕ್ಯ ಆದರೆ 12ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡಿದ್ರೆ 12ಾಂ ವಾಕ್ಯಂ 22ಾಂ ವಾಕ್ಯ 12ನೇ ವಾಕ್ಯ ಮತ್ತು 22ನೇ ವಾಕ್ಯದಲ್ಲಿ ನೋಡುತ್ತೇವೆ ಅವರು ಅಪೊಸ್ತಲರು ಮತ್ತು ಹಿರಿಯರು ಮಾತ್ರವಲ್ಲ ಸರ್ವ ಸಭೆಯು ಅಲ್ಲಿ ಕೂಡಿ ಬಂದಿತ್ತು ಎಂದು ಬರೆದಿರುವುದನ್ನು ನೋಡುತ್ತೇವೆ ಅವಡ 12ಲಿ ಎಳೆದಿರಿಕ್ಕುವುದು ಜನಸಮೂಹಮೆಲ್ಲಂ ಜನಸಮೂಹಮೆಲ್ಲಂ ಅಂಗನೇಯಾನ ಮಲಯಾಳತಿ ಕನ್ನಡದಲ್ಲಿ ಗುಂಪು ಕೂಡಿದ್ದವರೆಲ್ಲರೂ അപ്പൊ എല്ലാവരും അവിടെയുണ്ട് 22ാം വാക്യത്തിൽ പറയുന്നത് സർവസഭയും അപ്പോ ഈ അപ്പോസ്തലന്മാര് ഇതിനെ കുറിച്ച് തീരുമാനമെടുക്കുമ്പോൾ മൂപ്പന്മാര് കൂടി തീരുമാനമെടുക്കുമ്പോൾ മുഴുവൻ സഭയും എല്ലാ വിശ്വാസികളും അവിടെ സമ്മേളിച്ചിട്ടുണ്ട് ഈക അപ്പോസ്തലരും മറ്റു ഇരിയരും തീരുമാനം തെക്കൊള്ളുവാക സഭയ എല്ലാരും എല്ലാ സദസ്യരും സഹ അതുകൊണ്ട് ഈ 15ാം അധ്യായത്തിലെ ഈ വിഷയത്തെ ഒന്നാം യെരുശലേം കൗൺസിൽ എന്നാണ് ചരിത്രത്തിൽ അറിയപ്പെടുന്നത് ഈക ഇതിഹാസത്തിൽ ഈ ഒരു മീറ്റിംഗ് അന്ന ഈ ഒരു സേരി വന്നത ഒരു മീറ്റിംഗ് അന്ന മൊതലനേ കൗൺസിലിംഗ് മീറ്റിംഗ് എന്ന് ചരിത്രകാരർ ബരിയുത്താരെ ഒന്നാം യെരുശലേം കൗൺസിൽ ഒന്നനേ യെരുശലേമിന കൗൺസിലിംഗ് ആ കൗൺസിലിൽ അവിടെ ആരംഭിക്കുന്നത് പത്രോസിന്റെ പ്രസംഗത്തോടു കൂടിയാണ് ഏഴാം വാക്യത്തിൽ നമ്മൾ വായിച്ചല്ലോ പത്രോസ് ആ കൗൺസിലിന് മുതലായി എത്തി നിന്നു മാത്താടുന്നത് പേത്രനെ നോടുത്തേവേ 7 മുതൽ 11 വരെയുള്ള വാക്യങ്ങൾ പത്രോസ് പറയുന്ന കാര്യങ്ങളാണ് 7ൽ നിന്ന് 11 വരെ ഇരുവന്ത മാത്തുകളെല്ലവും അത് പേത്രന മാത്തുകളാകിത്തു ഒന്ന് ബ്രദർ അതൊന്ന് വായിച്ചു കൊടുത്തോ നിർത്തി നിർത്തി ಪೇತ್ರನು ಎದ್ದು ಅವರಿಗೆ ಸಹೋದರರೇ ಅನ್ಯ ಜನರು ನನ್ನ ಬಾಯಿಂದ ಸುವಾರ್ತಾ ವಾಕ್ಯವನ್ನು ಕೇಳಿ ನಂಬಬೇಕೆಂದು ದೇವರು ಬಹಳ ದಿವಸಗಳ ಕೆಳಗೆ ನಿಮ್ಮೊಳಗಿಂದ ನನ್ನನ್ನು ಆರಿಸಿಕೊಂಡದ್ದು ನಿಮಗೆ ತಿಳಿದಿದೆ ಮತ್ತು ಹೃದಯವನ್ನು ಬಲ್ಲವನಾಗಿರುವ ದೇವರು ಹೇಗೆ ಪವಿತ್ರಾತ್ಮ ವರವನ್ನು ನಮಗೆ ದಯಪಾಲಿಸಿದನೋ ಹಾಗೆಯೇ ಅವರಿಗೂ ದಯಪಾಲಿಸಿ ಅವರನ್ನು ತನ್ನ ಜನರೆಂದು ಸಾಕ್ಷಿ ಕೊಟ್ಟನು ಇದಲ್ಲದೆ ಆತನು ನಮಗೂ ಅವರಿಗೂ ಏನೂ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆಂಬುದಾಗಿ ನಂಬುತ್ತೇವಲ್ಲ ಹಾಗೆಯೇ ಅವರು ಹೊಂದುವರು ಎಂದು ಹೇಳಿದನು ಅಪ್ಪೋ പത്രോസ് അവിടെ പറയുന്നത് ഇവർക്കെല്ലാം അറിയുന്ന കൊർനേലിയോസിന്റെ ചരിത്രമാണ് ആക ഈ അവർക്കെല്ലാവരും തെളിഞ്ഞിരുവന്ത കൊർനേലിയ വിഷയമാണ് വിഷയമായി അല്ലി പേത്രനെ മാത്രാടത്താനെ ആ അവിടെ പറയുന്നത് കുറെ നാളുകൾക്ക് മുമ്പ് നിങ്ങൾ അറിയുന്നത് പോലെ ഞാൻ അവിടെ ചെന്നു ദൈവം നമുക്ക് തന്നതുപോലെ പരിശുദ്ധാത്മാവിനെ കൊടുത്തുകൊണ്ട് അവരെയും അവരുടെ ഹൃദയങ്ങളെയും ശുദ്ധീകരിച്ചു എന്നൊക്കെ പറയുന്നത് കൊർനേലിയോസിന്റെ വീട്ടിൽ നടന്ന സംഭവമാണ് ಏನು 8ನೇ ವಚನದಿಂದ ಆ ಅನ್ಯ ಜನರಿಗೆ ನನಗೆ ದೇವರು ಸುವಾರ್ತನ ಸಾರ್ಲಿಕ್ಕೆ
ಅನುಮತಿ ಕೊಟ್ಟಿದ್ದಾನೆ ಎನ್ನುವಂತ ವಿಷಯ ಅದು ಕರ್ಣನೀಯ ವಿಷಯವಾಗಿ ಅವನು ಸಾಕ್ಷಿ ಕೊಡುವಂಥದ್ದು. ಅದು ದೇವರಿಗೆ ಯಾವ ಭೇದವಿಲ್ಲದೆ ಪವಿತ್ರಾತ್ಮನ ನಮಗೆ ಕೊಟ್ಟ ಹಾಗೆ ಅವರಿಗೂ ಸಹ ಕೊಟ್ಟಿದ್ದಾನೆ ಎನ್ನುವುದನ್ನು ಸಾಕ್ಷಿ ಕೊಡ್ತಾನೆ. അപ്പോ ആ സംഭവം എടുത്ത് അവതരിപ്പിച്ച് പത്രോസ് പറയാണ് ഒമ്പതാം വാക്യത്തിൽ, വിശ്വാസത്താൽ അവരുടെ ഹൃദയങ്ങളെ ശുദ്ധീകരിച്ചതിനാൽ നമുക്കും അവർക്കും തമ്മിൽ വ്യത്യാസം വെച്ചിട്ടില്ല. അതിനെ സാക്ഷീകരിച്ചുകൊണ്ടതിന്റെ ഒമ്പത്തിന് വചനത്തിൽ നാം നോടുത്തേവെ അവ അവനു ഇതല്ലതെ ആത്തനു നമുക്കും അവരിഗൂ ഏനോ ഭേദമാടതെ അവര ഹൃദയങ്ങളെന്നു നമ്പിക്കയ മൂലകമായി ശുദ്ധീകരിച്ചതരിന്ദ നമുക്കാകലി അവർക്കാകലി യാവ വ്യത്യാസമില്ല എന്ന് ഹേളുത്താനെ. അപ്പോ ഇത്രയും വ്യക്തമായ കാര്യങ്ങൾ ദൈവം നമുക്ക് വെളിപ്പെടുത്തിയിരിക്കെ പിന്നെ പത്രോസ് പത്താം വാക്യത്തിൽ പറയാണ്, നമ്മുടെ പിതാക്കന്മാർക്കും നമുക്കും ചുമക്കാൻ കഴിയാത്ത മുഖം എന്തിനാ പിന്നെ ജാതികളുടെ മേലിൽ കെട്ടിവെക്കണേ. ഇഷ്ട വിഷയം ഹേളുന്നേലെ അവൻ പേത്രനോ ആ ജനറിക്ക് ഹേളുത്താനെ അവർക്ക് ഹേളുത്താനെ ഇതെല്ലാം ദൈവരും നമുക്ക് ഇഷ്ടൊന്ന് വിഷയവന്ന സംക്ഷിപ്തമായി ഹേളിരുവാഗ ನಾವ್ಯಾಕೆ ಮತ್ತೆ ನಮ್ಮ ಪಿತೃಗಳಿಂದ ಬಂದಂತ ಆ ಭಾರವಾದ ನೊಗವನ್ನ ಅವರ ಮೇಲೆ ಹಾಕುವುದು ಯಾಕೆ ಎನ್ನುವುದನ್ನ ಪ್ರಶ್ನೆ ಮಾಡುತ್ತಾನೆ. ಅವಡೆ ಭಾರಮುಳ್ಳ ನುಗಂ ಎಂದು ಪರಯನದು ನ್ಯಾಯ ಪ್ರಮಾಣತೆ ಕುರಿಚಾಣ. ಅಲ್ಲಿ ನೋಡುವಂಥದ್ದು ಹೊರಲಾಗದ ನೊಗ, ಭಾರವಾದ ನೊಗ ಅನ್ನುವಂಥದ್ದು ಏನಂದ್ರೆ ಅದು ಧರ್ಮಶಾಸ್ತ್ರದ ನಿಯಮಗಳು. ആ അത് ഒരു യഹൂദന്മാർക്ക് ഒരാൾക്ക് പോലും അത് പൂർണ്ണമായി അനുസരിക്കാൻ കഴിഞ്ഞിട്ടില്ല. പിന്നെ നമ്മൾ എന്തിനാ ജാതികളുടെ മേലിത് കെട്ടിവെക്കുന്നേ. ഈ ധർമ്മശാസ്ത്ര നിയമവന്ന യഹൂദ്യരികെ പാലിസലിക്ക് സാധ്യവാകാതെ ഇരുവാഗ അതന്ന ഈ അന്യജനരുടെ മേലെ ഉരുസുവത് യാക്കെ. നമ്മള് ഗലാത്തി ലേഖനം 5:1 വായിക്കുന്നുണ്ട്, സ്വാതന്ത്ര്യത്തിനായി ക്രിസ്തു നമ്മെ സ്വതന്ത്രരാക്കി, പിന്നെയും നമ്മൾ അടിമ നുഗത്തിൽ കുടുങ്ങി പോകരുത്. ഗലാത്യ ദൂർഗ ബ്രദ പത്രിക 5:1 നാവു ക്രിസ്തനു നമ്മന്നു സ്വതന്ത്രതല്ലിരിസബേക്കെന്ന് നമുക്ക് ബിടുഗടെ മാടിദനു അതരല്ലി സ്ഥിരവായി നിലരി ദാസത്വദ നുഗദല്ലി തിരികി സിക്കിക്കൊള്ളബേടിരി എന്ന് പറയുത്താനെ. അവിടെയും അടിമ നുഗം എന്നാണ് ന്യായ പ്രമാണത്തെ ഉപമിച്ചിരിക്കുന്നത്. ಇಲ್ಲಿಯೂ ಸಹ ಬರೆದಿರುವಂತದ್ದು ದಾಸತ್ವದ ನೊಗ ಎಂದು ಈ ಧರ್ಮಶಾಸ್ತ್ರದ ನಿಯಮವನ್ನ ಕುರಿತಾಗಿ ಹೇಳುತ್ತಾನೆ. ಅದು ತನ್ನೆ ಮತ್ತಾಯಿ 23:4 ಕರ್ತಾವು ಪರಞ್ಞು ಅವರ್ ಘನಮುಳ್ಳ ಚುಮಡುಗ ಕೆಟ್ಟಿ ನಿಂಗಳുടെ ತೋಳಿ ವೆಕ್ಕಂ ಚೆರು ವಿರಲ್ ಕೊಂಡು ಪೋಲೂ ಅವರ ಅದನ್ನ ತೊಡುನಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 23:4 ಸಹ ಅವರು ಸಹ ಯೇಸು ಕ್ರಿಸ್ತನು ಸಹ ಅದಕ್ಕೆ ಸಾಕ್ಷಿ ಕೊಡುತ್ತಾನೆ. ಇವರು ಅವರು ಹೊರಲಾರದ ಹೊರೆಯನ್ನ ಅವರ ಮತ್ತೊಬ್ಬರ ಮೇಲೆ ಹೊರಿಸುತ್ತಾರೆಂದು. ಅಪ್ಪೋ ಈ ಚುಮಡ್ ಎನ್ನುವಡೆ ಪರಯನದೆಲ್ಲ ನ್ಯಾಯ ಪ್ರಮಾಣಮಾನ. ಈ ಹೊರೆ ಎನ್ನುವಂತ ವಿಷಯ ಏನಂದ್ರೆ ಅದು ಧರ್ಮಶಾಸ್ತ್ರದ ನಿಯಮಗಳು. എന്നിട്ട് പത്രോസ് ചോദിക്കുകയാണ്, നമുക്കും കഴിഞ്ഞിട്ടില്ല, നമ്മുടെ പിതാക്കന്മാർക്കും കഴിഞ്ഞിട്ടില്ല, പിന്നെ അതെന്തിനാ ജാതികളുടെ മേൽ കെട്ടിവെക്കുന്നേ? ನನಗೆ ಅವನು ಹೇಳ್ತಿರುವಂತದ್ದು ಈ ನಿಯಮಗಳನ್ನ ಏನಿದೆ ಧರ್ಮಶಾಸ್ತ್ರ ನಿಯಮಗಳೇನಿದೆ ಅದು ನಮಗೂ ಪಾಲಿಸ್ಲಿಕ್ಕೆ ಆಗ್ತಿಲ್ಲ, ಮಾತ್ರವಲ್ಲ ನಮ್ಮ ಇದ್ದಿದ್ದ ಪಿತೃಗಳು ಸಹ ಪಾಲಿಸಲಾಗಲಿಲ್ಲ, ಅದನ್ನ ತಕ್ಕೊಂಡು ಇವರಿಗೆ ಯಾಕೆ ಹೊರಿಸ್ತೀರಿ? ನಮ್ಮ ಅನುಸರಿಸಿರೋ ಕಾರ್ಯ ಆಗಿ ನಮ್ಗೆ ಅವರೋಡು ಪರಯಾ ನೀವು ಅನುಸರಿಸಿಕಣ. ನಾವು ಅನುಸರಿಸ್ತಾ ಇದ್ದಿದ್ರೆ ಬೇಕಾದ್ರೆ ಹೇಳ್ಬೋದು ಅವ್ರ ನೀವು ಅನುಸರಿಸಿರಿ ಎಂದು. ಇದು ತಾನೆ ನಮ್ಮಳೂ ಒಂದು ಪಾಠ ಉಳ್ಕೊಳ್ಳೋಣ. ನಮ್ಮ ಸಭೆಗಳಿ നമ്മൾ ചെയ്യാത്തൊരു കാര്യം വിശ്വാസികളെ കെട്ടിയേൽപ്പിക്കരുത്. ശുശ്രൂഷകന്മാർ അതിൽ വളരെ കൃത്യമായിരിക്കണം, അവര് മാന്യതയുള്ളവരായിരിക്കണം. ഇതേ രീതിയിൽ സഭകളിൽ സേവ മാടുന്നവര് വലിയരാകലി ബോധകരാകലി സ്വാർത്ഥികരാകലി അവരു മാടലാകാത്ത കെലസവന്ന വിശ്വാസികളെ മേലെ ഹൊറസബാരത്. അതാണ് മൂപ്പന്മാരുടെ യോഗ്യതയിൽ നമ്മൾ കഴിഞ്ഞ ക്ലാസ്സുകളിൽ ചിന്തിച്ചത്. അതേ അതന്നെ നാവു ഹിരിയരിഗിരബേക്കാത്ത യോഗ്യതകളെ കുറിച്ചാണ് നാം കലത്തത്. അപ്പോ ഇങ്ങനെയെല്ലാം പറഞ്ഞിട്ടാണ് 11-ാം വാക്യത്തിൽ പത്രോസ് അങ്ങ് ഉറപ്പിക്കുകയാണ്, അതുകൊണ്ട് കർത്താവായ യേശുവിന്റെ കൃപയാലാണ് രക്ഷ. ഹാഗാഗി അവനു പൂർണ്ണ വിഷയത്തിൽ അവനു 11-ാം വാക്യത്തിൽ എഴുത്താനെ രക്ഷ യേശു ക്രിസ്തുവിന്റെ കൃപയിലെ മാത്രം ഒത്തി എഴുത്താനെ. അതോടുകൂടെ പരീശന്മാരുടെ വായടഞ്ഞു. ഇതിനൊന്നിക പരിസായര ബായി കട്ടന്തായിത്തു. അപ്പോ പത്രോസ് പറഞ്ഞു കഴിഞ്ഞപ്പോൾ
അടുത്ത ആളെഴുന്നേറ്റു. അതാണ് പന്ത്രണ്ടാം വാക്യം. ജനസമൂഹം എല്ലാം മിണ്ടാതെ ബർണാബാസും പൗലോസും ദൈവം തങ്ങളെ കൊണ്ട് ജാതികളുടെ ഇടയിൽ ചെയ്യിച്ച അടയാളങ്ങളും അത്ഭുതങ്ങളും എല്ലാം വിവരിച്ചത് കേട്ടുകൊണ്ടിരുന്നു. ಹೀಗೆ ಪೇತ್ರನು ಮಾತಾಡಿದ ನಂತರ ಹನ್ನೆರಡನೇ ವಚನದಲ್ಲಿ ಪೌಲ ಬಾರ್ನಬರು ಮಾತಾಡುವುದನ್ನ ಕೇಳು ನೋಡುತ್ತೇವೆ. ಅವರು ಅನ್ಯ ಜನರಲ್ಲಿ ಮಾಡಿದ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳನ್ನ ಹೇಳುವುದನ್ನ ಸರ್ವ ಸಭೆ ಕಿವಿಗುಟ್ಟು ಕೇಳಿತು ಎಂದು ನಾವು ನೋಡುತ್ತೇವೆ. അപ്പൊ ജാതികളുടെ ഇടയിൽ അത്ഭുതങ്ങളും അടയാളങ്ങളും ചെയ്യിച്ചു. ഞങ്ങളുടെ ഒന്നാം മിഷണറി യാത്രയിൽ അനേക ജാതികൾ വിശ്വാസത്തിലേക്ക് വന്നു. അതാണ് അവർ പറഞ്ഞതിന്റെ ചുരുക്കം. മുതലനേ മിഷണറി പ്രയാണത്തിൽ നാവ് സേവ മാറ്റിദ്ദാഗ അന്യ ജനരു ബഹളഷ്ടു ജനരു നമ്പിക്കൊണ്ട് ബന്ദരു എന്ന് നാം നോടുത്തേവേ. ഓക്കെ, അപ്പൊ അത് പൗലോസും ബർണബാസും പറഞ്ഞു, പത്രോസും ഇത് തന്നെ പറഞ്ഞു. അങ്ങനെ രണ്ട് വിഭാഗം പറഞ്ഞു കഴിഞ്ഞിരുന്നപ്പോൾ അടുത്തത് യാക്കോബ് എഴുന്നേൽക്കുകയാണ്. ഇത് നോടുവാ പേത്രനു ഹേടി മുഗിച്ച മേലെ അതേ വിഷയവന്ന ಪೌಲ ಬಾರ್ನಬರು ಅದೇ ವಿಷಯವನ್ನು ಅನ್ಯ ಜನರಿಗೆ ಯಾವ ಭೇದವಿಲ್ಲದ ರಕ್ಷಣೆ ಕೊಟ್ಟಿದ್ದಾನೆ ಎನ್ನುವಂತ ವಿಚಾರ ಹೇಳಿದ ಮೇಲೆ ಮೂರನೇದಾಗಿ ಯಾಕೋಬನು ಎದ್ದು ಮಾತನಾಡುವುದನ್ನು ನೋಡುತ್ತೇವೆ. ಅದು ಪದಿಮೂನಾಂ ವಾಕ್ಯತ್ತಿ ಪರಯುನ್ನುಂಡು. ಅವರು ಪರಂಜು ನಿರ್ತಿಯ ಶೇಷಂ ಯಾಕೋಬ್ ಉತ್ತರಂ ಪರಂಜದು. ಈ ಹದಿಮೂರನೇ ವಚನದಲ್ಲಿ ಈಗ ನೋಡುತ್ತೇವೆ, ಅವರು ಮಾತಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪನ ಹಿಡಿದು ಹೇಳುವುದನ್ನು ಹೇಳುವುದೇನೆಂದರೆ ಈ ಯಾಕೋಬ್ ಆರಾಣನ್ನು ನಮ್ಮ ಮನಸ್ಸಿಲಾಕಣ. ಯಾಕೋಬನ್ನು ಯಾರೆಂದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಈ ಯಾಕೋಬ್ ಕರ್ತಾವಿಂದೆ ಸ್ವಂತಂ ಸಹೋದರನಾನ. ಯಾಕೋಬನು ಯೇಸುಕ್ರಿಸ್ತನ ಸ್ವಂತ ಸಹೋದರನಾಗಿದ್ದನು. ಗಲಾತ್ಯ ಲೇಖನಂ ಒಂದಿಂದೆ 18 19 ಅದು ಎಳೆದಿಟ್ಟುಂಡು. ಗಲಾತ್ಯರ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ 18 19 ವಚನದಲ್ಲಿ ಅದು ಬರೆದಿದೆ. ಯೇಸು ವಾಗಿಂಡೋ ಮೂರು ವರ್ಷಗಳಾದ ಮೇಲೆ ಕೇಫನ ಪರಿಚಿತಿಯನ್ನು ಮಾಡಿಕೊಳ್ಳಬೇಕೆಂದು ಎರಸಿಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೋಸ್ತಲರಲ್ಲಿ ಬೇರೆ ಯಾರನ್ನು ಕಾಣಲಿಲ್ಲ. ಅಪ್ಪೋ ಕರ್ತಾವಿಂದೆ ಸಹೋದರನಾಯ ಯಾಕೋಬಾನ ಇಪ್ಪೋ ಯೆರೂಸಲೇಮ್ ಸಭೆಯಲೆ ಮೂಪ್ಪನಾಗಿರಿಕನದು. ಈ ಕರ್ತನಾದ ಯೇಸುಕ್ರಿಸ್ತನ ತಮ್ಮನಾದ ಯಾಕೋಬನೇ ಯೆರೂಸಲೇಮಿನ ಸಭೆಯ ಹಿರಿಯನಾಗಿದ್ದವನು. ಯೇಸುಕ್ರಿಸ್ತು ಜೀವಿಚಿರುವ ಕಾಲತ್ತು ಕರ್ತಾವಿನೆ ಪರಿಹಸಿಕೆಯೂ ಅವಿಶ್ವಸಿಕೆಯೂ ಚೇದಿರುವ ಒರಾಳಾನ ಯಾಕೋಬ್. ಕರ್ತನಾದ ಯೇಸು ಕ್ರಿಸ್ತನು ತಾನು ಬದುಕಿರುವಾಗ ಅವನನ್ನು ನಂಬದೆ ಅವನನ್ನು ಅಪಹಾಸ್ಯ ಪರಿಹಾಸ್ಯ ಮಾಡುತ್ತಿದ್ದಂತ ನಂಬಿಕೆ ಇಲ್ಲದಂತ ಅವನ ಮೇಲೆ ನಂಬಿಕೆ ಇಲ್ಲದಂತವನಾಗಿದ್ದನು ಯಾಕೋಬನು. ಯೋಹನ್ನಾನ್ 7:4 ನಮ್ಮ ವಾಯಿಕೋ ಅವನ್ ಸಹೋದರನ್ಮರೂ ಅವನ ವಿಶ್ವಸಿಲ್ಲ ನೀ ಯೆರೂಸಲೇಮಿಲೇಕ್ ಪೋ ನೀ ಚೇಯುನ್ನ ಅಡಯಾಳಗಳೊಕ್ಕೆ ಆಳುಗ ಕಾಣಾ ಯೆರೂಸಲೇಮಿ ಅವಡೆ ಪೋ ಪೆರುನಾಳಿನ ಪೋ ಎನ್ನೊಕ್ಕೆ ಪರಂಜು ಕಳಿಯಾಕಿಯ ಆಳಾನು ಯಾಕೋಬ್. ಈ ಯಾಕೋಬಿನನ್ನು ನಾವು ಯೋಹಾನ್ ಬರೆಸುವಾರ್ತೆ 7:4 ವಚನದಲ್ಲಿ ಯೇಸು ಕ್ರಿಸ್ತನನ್ನ ಪರಿಹಾಸ ಮಾಡುವುದು ನೋಡುತ್ತೇವೆ. ನೀನೇನಾದ್ರೂ ಮಾಡದಿದ್ರೆ ಯೆರೂಸಲೇಮಿಗೆ ಹೋಗಿ ಮಾಡು, ಅಲ್ಲಿ ಬಹಳಷ್ಟು ಜನ ಇದನ್ನ ಕೇಳಲಿಕ್ಕೆ ಇರ್ತಾರೆ ಅಂತೇಳಿ ಅವನನ್ನ ಪರಿಹಾಸ ಮಾಡಿ ಹೇಳುವುದನ್ನ ನಾವು ನೋಡುತ್ತೇವೆ. ಅಂಗನೆ ಚೇದಾಲಾನು ನಿನಗೆ ಪ್ರಶಸ್ತಿ ಉಂಟಾಗುಳ್ಳು ಎನ್ನೊಕ್ಕೆ ಪರಂಜಿಟ್ಟುಂಡು. ನೀನು ಹಾಗೆ ಮಾಡಿದ್ರೆ ಮಾತ್ರ ನಿನಗೆ ಮಾನ ಮರ್ಯಾದೆ ಗೌರವ ಎಲ್ಲ ಸಿಗ್ತದೆ, ಹಂಗ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಎಂದು ಹೇಳುತ್ತಾರೆ. ಎನ್ನಾಲ್ ഇപ്പോൾ ആ യാക്കോബ് കർത്താവിന്റെ മരണ ഉത്ഥാനശേഷം രക്ഷിക്കപ്പെടുകയും ദൈവത്തിന്റെ ശുശ്രൂഷയിലേക്ക് വരികയും ചെയ്തു എന്നുള്ളത് വളരെ അനുഗ്രഹീതമായ മാതൃകയാണ്. ആദരെ യേശു ക്രിസ്തനു സത്തു ഉണർപ്പെട്ടു പുനർത്ഥാനം വന്നത് മേലെ അതേ പരിഹാസമാടിയ യാക്കോബനു കർത്തനെ നമ്പിക്കൊണ്ടു ആ സഭയെ അവനു ഹിരിയനായി സേവ മാടുവുന്ന നാം നോടുത്തേവേ. ആ യാക്കോബ് ഇപ്പോൾ അതേ യേശു ക്രിസ്തുവിന്റെ സഭയ്ക്ക് വേണ്ടി ഇവിടെ വാദിക്കുകയാണ്. അതേ യാക്കോബനു യേശു ക്രിസ്തന വിഷയക്കോസ്കരവാഗി വാദമാടുവതക്കോസ്കരവാഗി എന്ന് നിലവുന്ന നോടുത്തേവേ. പത്രോസും പൗലോസും ബർണബാസും പറഞ്ഞു കഴിഞ്ഞ് ഇരുന്നപ്പോൾ യാക്കോബ് എഴുന്നേറ്റ് പറയുന്നതാണ് 13-21 വരെയുള്ള വാക്യങ്ങൾ. ಪೇತ್ರನು ಪೌಲನು ಬಾರ್ನಬನು ಮಾತಾಡಿದ ಮೇಲೆ ಯಾಕೋಬನು ಎದ್ದು ಮಾತಾಡುವಂತದ್ದನ್ನ 13 ವಚನದಿಂದ 22 ವಚನದವರೆಗೆ ಅವನು ಮಾತಾಡುವುದನ್ನು ನಾವು ನೋಡುತ್ತೇವೆ. 21 ವರೆಯನ್ನು ವಾಕ್ಯಾವ ಬ್ರದರೆ 13-21 ವಾಕ್ಯವರೆಗೆ ನಾನು ಓದ್ತೇನೆ. ಅವರು ಮಾತಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಸಹೋದರರೇ ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನ ಕಟಾಕ್ಷಿಸಿ ನೋಡಿ
ತನ್ನೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವಿದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ಅದರಲ್ಲಿ ಹಾಳಾದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವವರಾಗಿರಬೇಕೆಂದು ಆದಿಯಿಂದ ಈ ಕಾರ್ಯಗಳನ್ನು ತಿಳಿಪಡಿಸುವ ಕರ್ತನು ನುಡಿತಾನೆ ಎಂದು ಬರೆದಿದೆ. ಹೀಗಿರಲಾಗಿ ನನ್ನ ಅಭಿಪ್ರಾಯವೇನೆಂದರೆ ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು. ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಆದರವನ್ನು ಕುತ್ತಿಗೆ ಇಸುಕಿ ಕೊಂದದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ಅಪ್ಪೋ ಪತ್ರೋಸ್ ಪರಂಜ ಅದೇ ಕಾರ್ಯಂ ಜಾತಿಗಳೇಯಂ ದೈವಂ ಅಂಗೀಕರಿಕ್ಕುನ್ನು എന്ന് പത്രോസ് പറഞ്ഞതിനെ സപ്പോർട്ട് ചെയ്താണ് യാക്കോബ് തന്റെ പ്രസംഗവും ആരംഭിക്കുന്നത്. ഏനു പേത്രനു അന്യജനരന്ന ദേവരു അംഗീകരിച്ചിട്ടാണ് എന്ന് ഹേളിത മാത്രമേ പേത്രനു അവനന്ന അനുകരിച്ച് അവനെ ബെമ്പലവായി നിന്നു അതേ മാത്രന്ന ദേവരു അന്യജനരന്ന ദേവര കടയെ തിരികൊള്ളുവുദക്കേ തൊന്ദരപടിസബാരദെന്ന് ഹേളുവുദന്ന നോടുത്തേവെ. അപ്പോ പത്രോസ് പറഞ്ഞു, ബർണബാസ് പറഞ്ഞു, പൗലോസ് പറഞ്ഞു. ഈഗ പേത്രന് എഴുതനു പൗല ബാർണബർ എഴുതരു ഈഗ യാക്കോബനു എഴുത്താനെ. അപ്പൊ യാക്കോബ് പറയുമ്പോൾ പഴയ നിയമത്തിലെ ആമോസ് പ്രവാചകനും ഇതേ കാര്യം പറഞ്ഞു വെച്ചിട്ടുണ്ട് എന്ന് ആ വാക്യം ഉദ്ധരിച്ചു കൊണ്ടാണ് പറയുന്നത്. യാക്കോബനു എഴുവാക ആമോസന പ്രവാചന ഗ്രന്ഥവന്ന് ആധാരമാക്കിട്ടുകൊണ്ട് ಈ ಅನ್ಯರು ಕರ್ತನನ್ನ ಕಂಡುಕೊಳ್ಳುತ್ತಾರೆ ಅನ್ನೋ ವಿಚಾರವನ್ನ ಅವನು ನೋಟ್ ಮಾಡಿ ಹೇಳುವಂತದನ್ನು ಸಹ ನೋಡುತ್ತೇವೆ. ಆಮೋಸ್ 9:11 ಮೊದಲുള്ള ವಚನಗಳാണ് ಇವಡೆ 16 ವಾಕ್ಯ ಮೊದಲ ಕೊಟೇಷನ್ ಆಗಿ ಕೊಡ್ತಿಟ್ಟುಳ್ಳದು. ಆಮೋಸ್ನ ಪ್ರವಾದನ ಗ್ರಂಥ 9:11-12 ವಚನದಲ್ಲಿ ಇದೆ ಎನ್ನುವುದಾಗಿ ಕೊಟೇಷನ್ ಅನ್ನ ಕೆಳಗಡೆ ಫುಟ್ ನೋಟ್ ಅಲ್ಲಿ ಅದು ಕೊಟ್ಟಿದ್ದಾರೆ. അപ്പൊ അവിടെ പൗലു ആമോസ് പറഞ്ഞിരിക്കുന്നത് അനന്തരം ദാവീദിന്റെ വീണു പോയ കൂടാരം ഞാൻ വീണ്ടും പണിയും, അതിന്റെ ശൂന്യശിഷ്ടങ്ങളെ വീണ്ടും പണിത് അതിനെ നിവർത്തും. ആമോസന പ്രവാചന ഗ്രന്ഥ 9:11 ബർദന്ത വിഷയം ഏനന്തേഴ്രെ ദാവീദിനെ ബിദ്ദോഗിരോ ഗുഡോവൻ ഗുഡാരവൻ എത്തി ആളാദ്ദനു സരിമാടി ನೆಟ್ಟಗೆ ನಿಲ್ಲಿಸುವೆನು. ಅಂದ್ರೆ ಶೂನ್ಯದಿಂದ ಅದನ್ನ ಮತ್ತೆ ಪ್ರಾರಂಭ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಅಪ್ಪೋ ಎನ್ನಿಟ್ ಎಂಗನೆ ಪಣಿಯುವ ಮನುಷ್ಯರಿ ಶೇಷಿಸುವರು ಎಂದ ನಾಮಂ ವಿಳಿತಿರಿಕುವ ಸಕಲ ಜಾತಿಗಳು ಕರ್ತಾವಿನೆ ಅನ್ವೇಷಿಕು. ಹೇಗೆ ಅದನ್ನ ನಿಲ್ಲಿಸ್ತಾನೆ ಮನುಷ್ಯ? 17 ವಚನದಲ್ಲಿ ಮನುಷ್ಯ ಜಾತಿಯ ಉಳಿದ ಜನಗಳು ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವರಾಗಿರಬೇಕೆಂದು ಮಾಡುತ್ತೇನೆ ಎಂದು ಹೇಳಿರುವುದನ್ನು ನೋಡುತ್ತೇವೆ. അപ്പൊ നമ്മളവിടെ ശ്രദ്ധിക്കേണ്ടത് ദാവീദിന്റെ വീണുപോയ കൂടാരത്തെയാണ് വീണ്ടും പണിയുന്നത്. ഇല്ലി നാ നോടുവത്തത് ദാവീദന ബിദ്ദോഗിരുവ ഗുഡാരവന്ന തിരികെ കട്ടുവുദന്ന നാം ഇല്ലി നോടുത്തേവെ. അതല്ലാതെ ഇത് പുതിയ നിയമത്തിലെ ഒരു പുതിയ പ്രസ്ഥാനം പണിയുന്ന കാര്യമല്ല പറയുന്നത്. പഴയ നിയമത്തിൽ ഉണ്ടായിരുന്നതും വീണുപോയതുമായ കൂടാരത്തെ വീണ്ടും നിവർത്തും. ഇതേനു വസതാകി ತೆಗೆದುಕೊಂಡಂತ ಒಂದು ನಿಯಮವೋ ಅಥವಾ ಹೊಸ ಒಡಂಬಡಿಕೆಗೆ ಬೇಕಾದಂತ ವಿಷಯವೂ ಅಲ್ಲ ಇದು. ಇದು ಹಿಂದೆನೆ ಇತ್ತು. ಅದು ಬಿದ್ದು ಹೋದಂತ ದಾವಿದನ ಗುಡಾರವಾಗಿತ್ತು. ಅದು ಹಿಂದೆ ಇದ್ದದ್ದನ್ನೇ ಮತ್ತೆ ತಿರುಗಿ ಕಟ್ಟುವಂತದ್ದಾಗಿದೆ ಹೊರತು ಇದು ಹೊಸದಾಗಿರುವಂತ ಒಂದು ಕಟ್ಟೋಣವಲ್ಲ ಅದು. ಅದಾಯದು ದೈವತ್ತಿಂದ ರಾಜ್ಯಂ ಅಲ್ಲಿ ದೈವ ಸಭ ಎಂದು ಪರಯುನದು ಅದು ಪಂಡೇ ಉಂಡಾಯಿರುನು ಪಕ್ಷೆ ಅದು ವೀಣು ಇಪೋಲ್ ದೈವಂ ಅದನ್ನ ಚೇರ್ತು ಪಣಿಯುಗಾನ ಅದಿಲ್ ಜಾತಿಗಳು ಉಳ್ಪಡುನು. ಈ ಅದರ ಅರ್ಥ ದೇವರ ರಾಜ್ಯ ಅಥವಾ ದೇವರ ಸಭೆ ಎನ್ನುವಂಥದ್ದು ಈಗ ಹುಟ್ಟಿಕೊಂಡದ್ದಲ್ಲ, ಅದು ಮೊದಲೇ ಇತ್ತು. ಅದು ಬಿದ್ದು ಹೋದದ್ದನ್ನ
ಮತ್ತೆ ತಿರುಗಿ ಕಟ್ಟುವಂತದ್ದಾಗಿತ್ತೆ ವಿನಃ ಅದು ಈಗ ಪ್ರಾರಂಭವಾಗಿದ್ದಲ್ಲ. ಅದು ಮೊದಲೇ ಈ ದೇವರ ಸಭೆ ಅಥವಾ ದೇವರ ರಾಜ್ಯ ಅನ್ನುವುದು ಇತ್ತು ಎನ್ನುವುದನ್ನ ಇದರ ಮುಖಾಂತರ ತೋರಿಸಿಕೊಡುತ್ತದೆ. ಅದಾನ ಅವಡೆ ಎರಡು ವಾಕು ಬರ್ನು 16 ಇಲ್ ಬರೆಯುನು ಕೂಡಾರತೆ ವೀಂಡಂ ಬಣಿಯಂ ಅದಿಂದ ತೊಟ್ಟು ತಾಳತೆ ವರಿಯಿ ಬರೆಯುನು ಶೂನ್ಯ ಶಿಷ್ಟಂಗಳ ವೀಂಡಂ ಬಣಿಯಂ ಅದನ್ನ ನಿವರ್ತು ಹೇಳಿ ಬಂದಿರುವಂತದ್ದು ಬಿದ್ದು ಹೋಗಿರುವ ಗುಡಾರವನ್ನ ತಿರುಗಿ ಕಟ್ಟುತ್ತೇನೆ, ಮಾತ್ರವಲ್ಲ ಹಾಳಾದ್ದನ್ನ ಮತ್ತೆ ಸರಿ ಮಾಡಿ ನೆಟ್ಟಗೆ ನಿಲ್ಲಿಸ್ತೇನೆ ಅಂತ ಹೇಳಿ. ಓಕೆ, ಅങ്ങനെ ಪಣಿಯುമ്പോൾ ಅದಿ ಆರಕ್ಕೆ ಉണ്ടായിരിക്കും എന്റെ നാമം വിളിച്ചിരിക്കുന്ന സകല ജാതികളും കർത്താവിനെ അന്വേഷിച്ച് അതിലേക്ക് വരും. ആകെ അതന്ന എത്തി നിൽക്കുവാഗ അഥവാ തിരികെ കട്ടുവാഗ അതിനൊളകെ ആരെല്ലാം ഇരുത്താറെ എന്ന് നോടുവാഗ മനുഷ്യ ജാതിയിൽ ഇരുവന്ത എല്ലാ ജനരും അതിനൊളകെ ഇരുത്താറെ എന്നുവന്തതന്ന നോടുത്തേവേ. എന്നിട്ട് അതിന്റെ 18-ാം വാക്യത്തിൽ പറയാ, ഇത് പണ്ട് മുതൽ കർത്താവ് അരുളി ചെയ്യുന്ന കാര്യമാണ്, ഇതൊരു പുതിയ കാര്യമല്ല. 18-ാം വചനത്തിൽ എഴുത്താനെ ഇത് ഈഗ പറഞ്ഞതല്ല, ഇത് ആദിയിന്തലേ അനാദിയിന്തലേ ഈ കാര്യങ്ങളെന്ന കർത്തനു തിരിച്ചിദ്ദാനെ എന്നുവതാകി അല്ലി പറഞ്ഞത്. അതുകൊണ്ട് 19-ാം വാക്യം, ജാതികളിൽ നിന്ന് ദൈവത്തിലേക്ക് വരുന്നവരെ നിങ്ങൾ ഒരിക്കലും അസഹ്യപ്പെടുത്തരുത്, അത് ദൈവം പണ്ട് മുതൽ പറഞ്ഞു വെച്ചിരിക്കുന്ന കാര്യമാണ്. അതിന്റെ യാക്കോബിന് 19-ാം വാക്യത്തിൽ എടുത്താണ് ഇത് അനാദികാലത്തിന്തലേ ഇത് ആദിയല്ലേ ഇത്, ആദ്യ ഹീകെ അന്യജനരല്ലി ദേവരനെ കണ്ടുകൊണ്ട് ബരുവന്തവരന്ന നീ അടിപ്പടിസബാരദ എന്ന് എഴുത്താനെ. എന്നിട്ട് പറയുകയാണ്, അതുകൊണ്ട് 20-ാം വാക്യത്തിൽ ഈ നാം അവരെ അസഹ്യപ്പെടുത്താതെ വിഗ്രഹമാലിന്യം, പരസംഗം, ശ്വാസം മുട്ടി ചത്തത്, രക്തം, ഈ കാര്യങ്ങൾ മാത്രം വർജിക്കാൻ നാം അവർക്ക് എഴുതണം. ಆದ್ರಿಂದ 20-ನೇ ವಾಕ್ಯ ನೋಡುತ್ತೇವೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ, ವ್ಯಭಿಚಾರವನ್ನ, ಕತ್ತಿಗೇಸಿ ಕೊಂದದನ್ನ, ರಕ್ತವನ್ನ ವಿಸರ್ಜಿಸಬೇಕಂತ ಹೇಳಿ ಮಾತ್ರ ನಾವು ಅವರಿಗೆ ಪತ್ರ ಬರೆಯೋಣ ಎಂದು ಹೇಳುತ್ತಾನೆ. ಈ 4 ಕಾರ್ಯಗಳೂ ರಕ್ಷ ಪ್ರಾಪಿಕಲ್ಲ, ಇದು ನಾರ್ಮಲಿ ಎಲ್ಲ ಮನುಷ್ಯರು ಚೆಂಡ ದಾರ್ ಧಾರ್ಮಿಕಮಾಯ ಪ್ರಮಾಣಮಾನ. ಇದು 4 ಹೇಳಿರುವಂತದ್ದು ರಕ್ಷಣೆಗೆ ಕಾರಣವಾಗಿರುವಂತ ವಿಷಯವಲ್ಲ, ಇದು ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಮಾಡುವಂತ ಒಂದು ಕರ್ಮವಷ್ಟೇ. ಅಪ್ಪ ಈ ಕಾರ್ಯಗಳು ಮಾತ್ರ ನಮ್ ಚೇದಾ ಮದಿ, ಅದು ಉಪದೇಶಮಲ್ಲ, ಅದು ಜನರಲಿ ಎಲ್ಲಾವರ್ಕೂ ಚೆಯ್ಯಾವುನ್ನ ಅನುಕರಿಕಾವುನ್ನ ಮಾತೃಕಾಪರಮಾಯ ಕಾರ್ಯಗಳಾನು. ಪರಸಂಗಂ, ವಿಗ್ರಹಾರ್ಪಿತಂ, ಶ್ವಾಸಂ ಮುಟ್ಟಿಚತ್ತದ, ರಕ್ತಂ, ಇದೊಕ್ಕೆ ಒಳಿವಾಕುನ್ನದು ಪೊದುವೆ ನಲ್ಲದಾನು. ಇದು ಏನಂತ ಹೇಳಿದ್ರೆ ಇದು ಇದೊಂದು ಉಪದೇಶವಲ್ಲ, ಆದರೆ ಸಾಮೂಹಿಕವಾಗಿ ಇದು ಜನರಲ್ ಆಗಿ ಅದು ಮಾಡಬೇಕಾದ್ದು. ಅದೇನಂತ ಹೇಳಿದ್ರೆ ವ್ಯಭಿಚಾರ ಮಾಡೋ, ರಕ್ತವನ್ನು ವ್ಯಭಿಚಾರ ಮಾಡುವಂಥದ್ದು, ಕತ್ತಿಗೇಸಿ ಕೊಂದದ್ದು, ನೈವೇದ್ಯ ಮಾಡಿ ತಿನ್ನದ್ದು, ಇವೆಲ್ಲ ವಿಸರ್ಜಿಸಬೇಕು ಅಂತದ್ದನ್ನ ಮಾತ್ರ ಹೇಳೋಣ ಎಂಬುದಾಗಿ ಹೇಳ್ತಾನೆ. ರಕ್ತಂ ಭಕ್ಷಿಕರುದನ್ನ ನ್ಯಾಯ ಪ್ರಮಾಣದಲ್ಲ ಪರಂಜಿರಿಕನದು, ಪೆಟ್ಟಕತ್ತಿ ಇರಂಗಿಯ ನೋಹಯೋಡಾನ 9-ാം അധ്യായം 4-ാം വാക്യത്തിൽ പറഞ്ഞിരിക്കുന്നത്. രക്തം ഭക്ഷിക്കരുത്, ഈ രക്തവന്ന തിന്നബാരതേ ധർമ്മശാസ്ത്രത്തിൽ ബർദ്ദല്ല. പ്രഥമമായി അത് നോഹന കാലത്തിൽ അന്ന് ആദികാണ്ഡ 9-ാം അധ്യായത്തിൽ അവനു അടുകിനിന്ന് ഇളുവാഗ ഹേളുവന്ത മാത്തു നീനു രക്തവന്ന തിന്നബാരദു എന്ന് ഹേളുവുദന്ന നോടുത്തേവേ. വളരെ വയടര കഴിഞ്ഞു, സോറി. ആ കുഴപ്പമില്ല. അപ്പോൾ രക്തം ഭക്ഷിക്കരുത് എന്ന കൽപ്പന ന്യായ പ്രമാണത്തിന് മുമ്പ് സകല മനുഷ്യർക്കുമായി നൽകിയതാണ്, നോഹയോടാണ് ദൈവം ആദ്യമായിട്ട് പറയുന്നത്. ഈ രക്തവന്ന വിസർജിച്ചു അതിനെ തിന്നബാരത് എന്ന് നോവനിക്ക് ഇത് ധർമ്മശാസ്ത്രത്തിൽ മോശ മുഖാന്ത തിളിച്ചതല്ല, അതക്കു മുതലേ നോഹന കാലത്തിലെ അത് അപ്പണയാകിത്തു. എന്നിട്ട് 21-ാം വാക്യം പറയാണ്, മോശയുടെ ന്യായ പ്രമാണം ശബത്ത് തോറും പള്ളികളിൽ വായിച്ചു വരുന്നതിനാൽ പൂർവ്വകാലം മുതൽ പട്ടണം തോറും അത് പ്രസംഗിക്കുന്നവരുണ്ടല്ലോ. ಅದ 21-ನೇ ವಚನ ನೋಡುತ್ತೇವೆ, ಎಲ್ಲಾ ಪಟ್ಟಣಗಳಲ್ಲಿ ಮೋಶೆ ಪ್ರಾರ್ಥನ ಕಾಲದ ಮೋಶೆ ಗ್ರಂಥವನ್ನ ಬೋಧಿಸುವರಿದ್ದಾರಲ್ಲ ಎಂದು ಹೇಳುತ್ತಾರೆ. ಅಪ್ಪ ಇದು ನಮಕರಿಯಾಂ, ಎಲ್ಲಾ ಶಬತ್ತಿಲೂ ಎಲ್ಲಾ ಸಿನಗೋಗುಗಳಿಲೂ ದೈವತ್ತಿಂದೆ ನ್ಯಾಯ ಪ್ರಮಾಣ ವಾಯಿಚು ಕೇಳ್ಪಿಕ್ಕುವ ರೀತಿಯಾನ ಪಂಡುണ്ടായിരുന്നത്. ಎಲ್ಲಾ ಸಭಾ ಮಂದಿರದಲ್ಲಿ ಅಂದ್ರೆ ಎಲ್ಲಾ ಯಹೂದ್ಯರ ಸಿನಗೋಗುಗಳಲ್ಲಿ ಈ ಧರ್ಮಶಾಸ್ತ್ರದ ಮೋಶೆ ಧರ್ಮಶಾಸ್ತ್ರದ ವಿಷಯವನ್ನ ಬೋಧಿಸ್ತಾ ಇದ್ರು, ಓದ್ತಾ ಇದ್ರು. അതാണല്ലോ ലൂക്കോസ് 4:16 നസറത്തിൽ യേശു ക്രിസ്തു സിനഗോഗിൽ ചെന്നപ്പോൾ
ശബത്തിൽ അവൻ വചനം വായിക്കാൻ എഴുന്നേറ്റ് നിന്നു എന്ന് വായിക്കുന്നത് നാൽക്കനേ അധ്യായത്തിൽ യേശു ക്രിസ്തനു നസരേത്തിനിരുവന്ത സിനഗോഗി ഓതുവാഗ അല്ലി ധർമ്മശാസ്ത്രം എദ്ദു നിന്ന് ഓതുവുദന്ന നോടുത്തേവെ അവിടെ എഴുതിയിരിക്കുന്നത് ശബത്തിൽ പതിവ് പോലെ എന്നാണ് അല്ലി ബർദിരുവന്തദ്ദു സബ്ബത് ദിനദല്ലി യഥാപ്രകാര എന്തു അപ്പോ ശബത്തിൽ എല്ലാ ശബത്തിലും ന്യായപ്രമാണം വായിക്കുന്ന രീതി അവിടെ ഉണ്ട് ഹാഗാഗി എല്ലാ സബ്ബത് ദിനദല്ലി ധർമ്മശാസ്ത്രം ഓതുവുദു രൂഢിയാഗിത്തു നമ്മൾ ഈ അപ്പസ്തോല പ്രവൃത്തി പഠിച്ചപ്പോൾ 13 അധ്യായം 14 വാക്യത്തിലും അത് വായിച്ചു ശബത്ത് നാളിൽ ന്യായപ്രമാണവും പ്രവാചക പുസ്തകങ്ങളും വായിച്ച് തീർന്നപ്പോൾ ನಾವು ಅಪೊಸ್ತಲ ಕೃತ್ಯ 13-14 ಅಧ್ಯಾಯದಲ್ಲಿ ಸಹ ನೋಡುತ್ತೇವೆ ಸಬ್ಬತ್ ದಿನಗಳಲ್ಲಿ ಧರ್ಮಶಾಸ್ತ್ರ ಪಾರಾಯಣ ಓದಿದ ಮೇಲೆ ಎಂದು ನೋಡುತ್ತೇವೆ 13:27 ಪಿನ್ನೆಯೂ ವಾಯಿಚು ಯೆರೂಸಲೇಮ್ ನಿವಾಸಿಗಳು ಅವಡತೆ ಪ್ರಮಾಣಿಗಳು ಶಬತ್ ತೋರಂ ವಾಯಿಚು ವರುನ್ನ ಪ್ರವಾಚಕ ವಾಕ್ಯಗಳೇ ಅರಿಯಾದೆ ಯೇಸುವಿನ ಶಿಕ್ಷೆಗೆ ವಿಧಿಸು ನಾವು 13ನೇ ಅಧ್ಯಾಯ 27ನೇ ವಚನ ನೋಡುತ್ತೇವೆ ಎಲ್ಲಾ ಸಬ್ಬತ್ ದಿನಗಳಲ್ಲಿ ಧರ್ಮಶಾಸ್ತ್ರದ ವಿಷಯಗಳನ್ನ ಹೇಳುತ್ತಾ ಇದ್ರೂ ಸಹ ಅದನ್ನ ತಿಳ್ಕೊಳ್ಳದೆ ಅಲ್ಲಿದ್ದಂತ ಸಭಾ ಹಿರಿಯರು ಶಾಸ್ತ್ರಿಗಳೆಲ್ಲರೂ ಯೇಸು ಕ್ರಿಸ್ತನನ್ನ ಅದನ್ನ ತಿಳ್ಕೊಳ್ಳದೆ ಶಿಲುಬೆಗೇರಿಸಿದರು ಎಂದು ನೋಡುತ್ತೇವೆ ಮಾತ್ರವಲ್ಲ 13 ಅಧ್ಯಾಯತ್ತಿಂಡೆ 42 ವಾಕ್ಯತ್ತಿ ಪೌಲೋಸ್ ಪ್ರಸಂಗಿಚ್ ಅವಡನ್ನು ಪೋರುಂಬೋ ಅವಡತ್ತೆ ಆಳುಗ ಪರಯುನ್ನುಂಡ್ ಅಡುತ್ತ ಶಬ್ದತ್ತಿ ഇതേ വചനം ഞങ്ങളോട് പ്രസംഗിക്കണം നാം മാത്രമല്ല 13:42 വചനത്തിൽ പൗല ബാർണബറു സഭാമന്ദിരം വിട്ടു പോവുക ഈ മാത്തുകളെന്നു മുന്തിന സബ്ബത് ദിനദല്ലൂ സഹ നമുക്ക് ഹേളബേക്കെമ്പതായി അവരെന്ന കേൾക്കൊള്ളുത്താരെ അപ്പോ ശബത്തിൽ ഇത് ന്യായപ്രമാണം എല്ലാ പ്രാവശ്യവും വായിക്കുന്നത് കൊണ്ട് അവിടെയുള്ള ആളുകൾക്ക് ഈ കാര്യങ്ങൾ അറിയാം അതിക്കോസ്കരവേ സഭാ സബ്ബത് ദിനങ്ങളിൽ ഈ ധർമ്മശാസ്ത്ര പ്രായണ വാക്തായതരിന്ദ അതരലേനെല്ലാം വർദ്ധിതേ അന്തേളി ഇവർക്ക് ഗൊത്തിത്തു ഓക്കെ അതാണ് യാക്കോബ് അവിടെ പറഞ്ഞു നിർത്തുന്നത് ശബത്ത് തോറും പള്ളികളിൽ വായിച്ചു വരുന്നതിനാൽ പൂർവ്വകാലം മുതൽ പട്ടണം തോറും അത് വായിക്കുന്നവരുണ്ടല്ലോ പ്രസംഗിക്കുന്നു ആകാഗിനെ യാക്കോബിന് 21-ാം വചനം എഴുതുന്നത് സബ്ബത് ദിനത്തിൽ സഭാമന്ദിരങ്ങളിൽ എല്ലാ സഭാമന്ദിര പുരാതന കാലദിന്ദ അത് ഓതുത്താറല്ല എന്ന് എഴുതുന്ന നോടുത്തേവെ അടുത്ത പാരഗ്രാഫ് മുതൽ നമുക്ക് അടുത്ത ക്ലാസ്സിൽ ചിന്തിക്കാം ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನ ಮುಂದೆ ನಾಳೆ ಅದನ್ನ ನಾವು ಕಲಿತುಕೊಳ್ಳೋಣ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಕಳೆದ ವಾರದಲ್ಲಿ 14ನೇ ಅಧ್ಯಾಯ 23ನೇ ವಚನದಿಂದ ನಾವು ಅದರ ಹಿಂದಿನ ವಾರದಲ್ಲಿ ಕಲಿತೆವು ಇವರು ಪೌಲ ಬಾರ್ನಬರು ಹೇಗೆ ಸೇವೆಯನ್ನು ಮಾಡಿ ಹಿಂದಿರುಗಿ ಅಂತ್ಯೋಕ್ಯಕ್ಕೆ ಹೋಗುವಾಗ ಅಲ್ಲಿ ಹಿಂದಿರುಗಿ ಹೋಗುವಾಗ ಯೋಗ್ಯತೆಗಳನ್ನ ತಿಳಿದುಕೊಂಡು ಸಭಾಹಿರಿಯರನ್ನ ನೇಮಿಸಿದರು ಎಂದು ಆ ಸಭಾ ಹಿರಿಯರಿಗೆ ಬೇಕಾದ ಯೋಗ್ಯತೆಗಳು ಏನಂತೇಳಿ 2 ವಾರಗಳ ಹಿಂದೆ ನಾವು ಅದನ್ನು ಕಲಿತಿದ್ದೇವೆ ಈಗ ಕಲಿತಂತ ವಿಷಯದ ಮಧ್ಯೆ ಕಳೆದ ವಾರದಲ್ಲಿ ಅದು ಮಾತ್ರವಲ್ಲ 25ನೇ ವಚನದಿಂದ ಅವರು ಸಮುದ್ರ ಪ್ರಯಾಣವಾಗಿ ಅವರು ಅಂತ್ಯೋಕ್ಯಕ್ಕೆ ಮತ್ತೆ ಹಿಂದಿರುಗಿ ಪ್ರಯಾಣ ಮಾಡಿ ಬರುವಂತ ಸಮಯದಲ್ಲಿ ಆ ಹಿರಿಯರನ್ನೆಲ್ಲ ಗೊತ್ತು ಮಾಡುವಂತ ವಿಷಯವನ್ನ ನಾವು ತಿಳಿದುಕೊಂಡಂತೆ ಅವರು ಮಾಡಿದಂತ 2 ವರ್ಷಗಳ ಪ್ರಯಾಣವನ್ನ ನೋಡುತ್ತೇವೆ ಅಂತ್ಯೋಕ್ಯದಿಂದ ಅವರು ಲುಸ್ತ್ರ ಮತ್ತು ಪ್ರಗ್ಯ ಮತ್ತು ಇಕೋನ್ಯ ಎಲ್ಲಾ ಸ್ಥಳಗಳು ಗಲಾತ್ಯ ಜಿಲ್ಲೆಗೆ ಸೇರಿದಂತ ಸ್ಥಳಗಳಾಗಿತ್ತು ಇಕೋನ್ಯದಿಂದ ಅಂತ್ಯೋಕ್ಯದಿಂದ ಎಲ್ಲಾ ಸ್ಥಳಗಳ ಒಟ್ಟು ಪ್ರಯಾಣ ಸುಮಾರು 2,000 ಕಿಲೋಮೀಟರ್ ಭೂಕಂಪ 2,000 ಕಿಲೋಮೀಟರ್ಗಳು ಈಗಿರುವಂತ ರಸ್ತೆಗಳಾಗಿರ್ಲಿಲ್ಲ ಬಹಳ ದುರ್ಗಮವಾದಂತ ಮತ್ತು ಪರ್ವತಗಳು 3,000 ಅಡಿಗಳಷ್ಟು ಎತ್ತರವಿರುವಂತ ಪರ್ವತಗಳು ಮತ್ತು ಕಾಡು ಮೃಗಗಳು ತುಂಬಿಕೊಂಡಿರುವಂತ ಒಂದು ದಾರಿಯಾಗಿತ್ತು ಅದರಲ್ಲಿ 1,200 ಕಿಲೋಮೀಟರ್ ಈ ಒಂದು ರಸ್ತೆ ಮಾರ್ಗವಾಗಿದ್ದರೆ ಸಮುದ್ರ ಮಾರ್ಗ ಪ್ರಯಾಣ 800 ಕಿಲೋಮೀಟರ್ ಇತ್ತು 2 ಪ್ರಯಾಣಗಳು ಸಹ ಈಗಿರುವಂತೆ ಸುಖಕರವಾದಂತ ಪ್ರಯಾಣವಾಗಿರಲಿಲ್ಲ ಬಹಳ ಕಷ್ಟಕರವಾದಂತ ಪ್ರಯಾಣವಾಗಿತ್ತು ಎಂದು ನಾವು ನೋಡುತ್ತೇವೆ ಈ ಪ್ರಯಾಣದಲ್ಲಿ ಮೊದಲನೇ ಪ್ರಯಾಣ ಮಿಷನರಿ ಪ್ರಯಾಣ ಮುಗಿಸಿದ ಮೇಲೆ ಈ ಯೋಹಾನ್ ಎನಿಸುವಂತ ಮಾರ್ಕನು ಇವರ ಜೊತೆ ಬಾರದೇ ಇರುವುದಕ್ಕೆ ಕಾರಣ ಈ ಪ್ರಯಾಣಗಳನ್ನು ನೋಡಿನೇ ಅವನು ಬಾರದೇ ಇರುವುದಕ್ಕೆ ಕಾರಣ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇದು ಮಾತ್ರವಲ್ಲ ಸಭೆಗೆ ಬರುವಾಗ ಈ ಸೀಮೆಗಳೆಲ್ಲವನ್ನು ನೋಡುವಾಗ
ಗಲಾತ್ಯರಿಗೆ ಬರೆದ ಪತ್ರಕ್ಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನ ನೋಡುತ್ತೇವೆ. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಬರೆಯದೆ ಗಲಾತ್ಯದಲ್ಲಿರುವ ಸಭೆಗಳಿಗೆ ಎಂದು ಬರೆಯುವುದನ್ನ ನೋಡುತ್ತೇವೆ. ಹೀಗೆ ಆ ಸಭೆಗಳೆಲ್ಲ ಮಾಡಿದ ಕಾರ್ಯವನ್ನ ಅವರು ಹಿಂದಿರುಗಿ ಅಂತಿಯೋಕ್ಯಕ್ಕೆ ಬಂದಾಗ, ಎರಡು ವರ್ಷಗಳ ಪ್ರಯಾಣದ ನಂತರ ಅವರು ಅಂತಿಯೋಕ್ಯಕ್ಕೆ ಬಂದಾಗ ಅಂತಿಯೋಕ್ಯದಲ್ಲಿರುವಂತ ಸಭೆಗಳೆಲ್ಲರೂ ಅವರು ಕೂಡಿ ಬಂದರು ಎಂದು ನಾವು ಕೂಡಿ ಬಂದರು ಎಂಬುದನ್ನು ನೋಡುತ್ತೇವೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನದಲ್ಲಿ. ಹಾಗೆ ಕೂಡಿ ಬಂದಾಗ ಪೌಲಬಾರ್ನವರ ಮುಖಾಂತರ ಅಂದು ದೇವರು ಮಾಡಿದಂತ ಅದ್ಭುತ ಕಾರ್ಯ ಸೂಚಕ ಕಾರ್ಯ ಎಲ್ಲ ವಿಷಯ ಅವ್ರಿಗೆ ತಿಳಿಸ್ತಾರೆ. ದೇವರು ಯಾವ ರೀತಿ ಕೆಲಸ ಮಾಡಿದನು ಅಲ್ಲಿ ಅದನ್ನೆಲ್ಲ ಕೇಳಿ ಅವರೆಲ್ಲರೂ ಸಂತೋಷ ಪಟ್ಟರು ಎಂಬುದಾಗಿ ನೋಡುತ್ತೇವೆ. ಅದು ಮಾತ್ರವಲ್ಲ, ಅವನು ಬಹುಕಾಲ ಅವನು ಅವರ ಜೊತೆಗಿದ್ದನು ಎಂಬುದಾಗಿ ನೋಡುತ್ತೇವೆ. ಆ ಎರಡು ವರ್ಷದ ಮಿಷನರಿ ಪ್ರವಾಸದ ನಂತರ ಅಂತ್ಯೋಕದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅವರೊಟ್ಟಿಗೆ ಅಂತ್ಯೋಕದಲ್ಲಿ ಇದ್ದರು ಎಂಬುದಾಗಿ ನೋಡುತ್ತೇವೆ. ಹೀಗೆ ಅಲ್ಲಿ ಇದ್ದ ಮೇಲೆ ಅಲ್ಲಿ ಕೆಲವು ಹದಿನೈದನೇ ಅಧ್ಯಾಯ ನೋಡುತ್ತೇವೆ. ಇವರು ಎರಡು ವರ್ಷಗಳ ಪ್ರಯಾಣದಲ್ಲಿ ಇದ್ದಾಗ ಇಲ್ಲಿ ಪೇತ್ರನು ಆ ಸಮಯದಲ್ಲಿ ಬಂದು ಹೋಗಿದ್ದ ಅಂತೇಳಿ, ಮಾತ್ರವಲ್ಲ ಅದೇ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಇದ್ದಂತ ಕೆಲವು ಯಹೂದಿರು ಬಂದು ಇವರಿಗೆ ದುರುಪದೇಶವನ್ನ ಮಾಡಿ ಹೋಗಿದ್ದನ್ನ. ಆ ದುರುಪದೇಶ ಏನಂತ ಹೇಳಿದ್ರೆ, ನೀವು ರಕ್ಷಣೆ ಹೊಂದಬೇಕಾದ್ರೆ ನೀವು ಸುನ್ನತಿ ಮಾಡಿಕೊಳ್ಳಬೇಕೆಂಬಂತ ಬೋಧನೆಯನ್ನು ಸಹ ಮಾಡಿರುತ್ತಾರೆ. ಇದರೊಂದಿಗೆ ಅಲ್ಲಿ ಇನ್ನೊಂದು ಘಟನೆ ನಡೆಯುವುದನ್ನ ನಾವು ಈ ದಿನ ಕಲಿತೇವೆ. ಗಲಾತ್ಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಪೇತ್ರನ ವಿಚಾರವಾಗಿ ಬರೆಯಲ್ಪಟ್ಟಂತ ಇದೇ ಅಂತ್ಯೋಕ್ಯದಲ್ಲಿ ನಡೆದಂತ ಘಟನೆ ಆಗಿರುತ್ತದೆ. ಅದೇನಂತ ಹೇಳಿದ್ರೆ, ಪೇತ್ರನು ಅನ್ಯ ಜನರೊಂದಿಗೆ ಊಟ ಮಾಡುವಂತ ತಪ್ಪಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬದಲಾಗಿ ಅವನು ದೋಷಿಯಾಗಿ ಕಂಡು ಬರುವುದನ್ನು ನೋಡುತ್ತೇವೆ. ಅವನು ಅಲ್ಲಿ ಅನ್ಯ ಜನರೊಂದಿಗೆ ಊಟ ಮಾಡುತ್ತಿರುವಾಗ ಅಲ್ಲಿ ಆ ಯಹೂದ್ಯದಿಂದ ಬಂದಂತ ಯಹೂದರನ್ನ ಕಂಡು ಅವನು ಆ ಪಂಕ್ತಿಯಿಂದ ಬಿಟ್ಟು ಬೇರೆ ಕಡೆ ಊಟ ಮಾಡಿದಾಗ ಅದು ದೋಷಿ ಅಂತ ನೆನೆಸಿ ಅವನಿಗೆ ಎಚ್ಚರಿಕೆಯನ್ನ ಗದರಿಸುವುದನ್ನು ನಾವು ನೋಡುತ್ತೇವೆ. ಇದು ದೇವರು ನೇರವಾಗಿ ಪೇತ್ರನಿಗೆ ಆ ಕೊರ್ನೆಲಿನ ವಿಚಾರದಲ್ಲಿ ಅಪೊಸ್ತಲರ ಕೃತಿಯಲ್ಲಿ ಬರೆಯಲ್ಪಟ್ಟು ನೋಡುತ್ತೇವೆ. ಆದರೆ ಅವನು ಅನ್ಯ ಜನರ ವಿಷಯವಾಗಿ ನೇರವಾಗಿ ಹೇಳಿದ್ರು ಸಹ ಇವನು ಅದನ್ನ ಪಾಲಿಸದೆ ಹೋಗುವಾಗ ಪೌಲನು ಅವನನ್ನ ಗದರಿಸುವುದನ್ನು ನಾವು ನೋಡುತ್ತೇವೆ. ಇದಲ್ಲದೆ ಪೇತ್ರನಿಗೆ ಈ ವಿಷಯ ತಿಳಿಸಿದ ಮೇಲೆ ಪೌಲಬಾರ್ನಬರು ನಂತರ ಅವರು ಮತ್ತೆ ಪ್ರಯಾಣ ಬೆಳೆಸಿ ಈ ವಿಚಾರದಲ್ಲಿ ಗದ್ದಲವಾದಾಗ, ಸಮಸ್ಯೆ ಬಗೆಹರಲಿಕ್ಕೆ ಆಗದೆ ಹೋದಾಗ ಅವರು ಯೆರೂಸಲೇಮಿಗೆ ಈ ವಿಷಯವನ್ನ ಕೊಂಡು ಹೋಗುವ ಅನ್ಯ ಜನರೊಂದಿಗಿರುವಂತ ಈ ಬೋಧನೆಯನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಹೋಗುವುದನ್ನ ನಾವು ನೋಡುತ್ತೇವೆ. ಯೆರೂಸಲೇಮಿಗೆ ಹೋಗುವುದಕ್ಕೆ ದಾರಿಯಲ್ಲಿ ಅವರು ಒಯ್ಲಿಕ್ಕೆ ಸಮಾರ್ಯ ಸೀಮೆಗಳನ್ನು ಹಾದು ಹೋಗಬೇಕಾದ ಬರ್ತದೆ. ಆ ಒಯ್ಲಿಕ್ಕೆ ಸಮಾರ್ಯ ಸಭೆ ಹೇಗೆ ಉಂಟಾಯಿತು ಅಂದ್ರೆ, ಸ್ಟೆಫಾನನು ಕೊಲ್ಲಲ್ಪಟ್ಟಾಗ ಅಂದು ಚದರಿ ವಿಶ್ವಾಸಿಗಳು ಅಲ್ಲಿ ಹೋಗಿ ಸೇವೆ ಮಾಡಿದಂತ ಸಭೆಗಳಿತ್ತು. ಆ ಸಭೆಗಳಲ್ಲೆಲ್ಲವರು ಮಿಕ್ಕ ಬಹಳಷ್ಟು ಜನ ಅನ್ಯ ಜನರನ್ನು ನಂಬಿಕೊಂಡು ಬಂದಂತವರಾಗಿರುತ್ತಾರೆ. ಅವರ ಬಳಿಯಲ್ಲಿ ಇವರು ಹೋಗಿ ತಮ್ಮ ಮಿಷನರಿ ಪ್ರಯಾಣದಲ್ಲಿ ಕಂಡುಕೊಂಡಂತ ಅನ್ಯ ಜನರ ವಿಷಯವಾಗಿ ಅಲ್ಲಿ ಅವರಿಗೆ ಹಂಚಿಕೊಳ್ಳುತ್ತಾರೆ. ಆಗ ಹಂಚಿಕೊಂಡಾಗ ನಮ್ಮ ಹಾಗೆ ಅಲ್ಲಿ ಸಹ ಅನೇಕರು ಕಂಡುಕೊಂಡಿರುವಂತಹ ವಿಷಯಗಳನ್ನು ಕೇಳಿಕೊಂಡಾಗ ಅವರು ಸಂತೋಷ ಪಡುವುದನ್ನು ನಾವು ನೋಡುತ್ತೇವೆ. ಹೀಗೆ ಅವರು ಪ್ರಯಾಣ ಬೆಳೆಸಿ ಅಲ್ಲಿಂದ ಮುಗಿಸಿಕೊಂಡು ಅವರು ಬೆಂದಿರುವಂತಹ ಸ್ಥಳಗಳಿಗೆ ವಿಷಯವನ್ನ ಹೇಳುವ ನೋಡುತ್ತೇವೆ. ಯೆರೂಸಲೇಮಿಗೆ ಬಂದ ಮೇಲೆ ಅಪೊಸ್ತಲರು ಸಭಾಯ ಮಾತ್ರವಲ್ಲ ಅವತ್ತು ಸರ್ವ ಸಭೆಯವರು ಅಲ್ಲಿ ಕೂಡಿ ಬಂದಿದ್ದಾರೆ ಎಂದು ನೋಡುತ್ತೇವೆ. ಹಾಗೆ ಕೂಡಿ ಬಂದಾಗ ಏನು ದೋಷ ಕಂಡಿದ್ದರೂ ಪೇತ್ರನಲ್ಲಿ ಸರಿ ಮಾಡುವಂತ ನೋಡುತ್ತೇವೆ. ಅಲ್ಲಿ ಅವನು ಸರಿ ಮಾಡಿ ತಿಳಿಸ್ತೇನೆ, ಹೃದಯವನ್ನ ಬಲ್ಲವನಾಗಿರುವುದರಿಂದ ನನಗೆ ಹಿಂದೆ ದೇವರು ತಿಳಿಸಿದ್ದ ಮಾತನ್ನ ನಮಗೂ ಅನ್ಯರಿಗೂ ಯಹೂದ್ಯರಿಗೂ ಮತ್ತು ಅನ್ಯರಿಗೂ ಯಾವ ವ್ಯತ್ಯಾಸವಿಲ್ಲ, ನಮಗೆ ಪವಿತ್ರಾತ್ಮನು ಕೊಟ್ಟ ಹಾಗೆ ಅವರಿಗೂ ಪವಿತ್ರಾತ್ಮನು ಕೊಟ್ಟಿದ್ದಾನೆ ಎನ್ನುವಂತ ವಿಚಾರವನ್ನ ಅವರಿಗೆ ತಿಳಿ ಹೇಳುತ್ತಾನೆ. ಹೀಗಾಗಿ ಇದರ ಮುಂದೆ ತಿಳ್ಕೊಳ್ಳುವಂತ ವಿಷಯ ಏನಂದ್ರೆ, ಸುವಾರ್ಥಿಕನಾದ್ರೂ ಹಿರಿಯನಾದ್ರೂ ತಪ್ಪು ಮಾಡ್ಲಿಕ್ಕೆ ಸಾಧ್ಯವಿದೆ, ಅದು ಸರಿಪಡಿಸಿಕೊಳ್ಳಬೇಕೆನ್ನುವಂಥದ್ದನ್ನ ಇವನ ಮುಖಾಂತರ ತಿಳಿದುಕೊಳ್ಳಬೇಕಾಗಿದೆ. ಹೀಗೆ ಪೇತ್ರನು ಮಾತನಾಡಿದ ಮೇಲೆ ಪೌಲಬಾರ್ನವರು ಹನ್ನೆರಡನೇ ವರ್ಷ ನೋಡುತ್ತೇವೆ, ಅವರು ಮಾತನಾಡುವುದನ್ನು ಕಾಣುತ್ತೇವೆ. ಅವರು ಸಹ ಆ ಎರಡು ವರ್ಷಗಳ ಮಿಷನರಿ ಯಾತ್ರೆಯಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಅನ್ಯ ಜನರನ್ನು ಕಂಡುಕೊಂಡು ಹೋದ ವಿಷಯವನ್ನ ತಿಳಿಸುವುದನ್ನು ನೋಡುತ್ತೇವೆ. ಮೂರನೇದಾಗಿ ಯಾಕೋಬನು ಎದ್ದು ಮಾತನಾಡುವುದು ನೋಡುತ್ತೇವೆ. ಈ ಯಾಕೋಬನು ಯಾರಂದ್ರೆ ಯೇಸು ಕ್ರಿಸ್ತನ ಸ್ವಂತ ತಮ್ಮನಾಗಿರುತ್ತಾನೆ. ಇವನು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ,
ಯೇಸು ಕ್ರಿಸ್ತನು ಅವನನ್ನು ನಂಬದೆ ಅವನನ್ನ ಪರಿಹಾಸ ಮಾಡಿದವನು ಅಣಗಿಸಿದವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ನೀನು ಪ್ರಸಿದ್ಧನಾಗಬೇಕಾದ್ರೆ ನೀನು ಯೆರೂಸಲೇಮಿಗೆ ಹೋಗಿ ಮಾಡು, ಇಲ್ಲಿ ಏನು ಮಾಡುವುದು ಎಂಬುದಾಗಿ ಹೇಳಿರ್ತಾನೆ. ಆದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನದ ನಂತರ ಇವನು ಯೇಸು ಕ್ರಿಸ್ತನನ್ನ ನಂಬಿಕೊಂಡು ಅವನು ಆ ಯೆರೂಸಲೇಮಿನ ಸಭೆಯ ಹಿರಿಯನಾಗಿರುವುದನ್ನು ನೋಡುತ್ತೇವೆ. ಆ ಯಾಕೋಬನು ಮೂರನೇದಾಗಿ ಈ ಪ್ರಸ್ತಾಪವನ್ನು ಎತ್ತಿ ಮಾತನಾಡುವಾಗ ಆಮೋಸನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತ ಒಂದು ಸಂಗತಿಯನ್ನ ಎತ್ತಿ ದೇವರು ಅನ್ಯ ಜನರಿಗೂ ಸಹ ದೇವರಾಗಿದ್ದಾನೆ ಎನ್ನುವಂಥದ್ದನ್ನ ಕೋಟ್ ಮಾಡಿ ಮಾತನಾಡುವಂತ ನೋಡುತ್ತೇವೆ. ಈ ಸಭೆ ಎನ್ನುವಂತ ವಿಷಯ ಅಥವಾ ದೇವರ ರಾಜ್ಯ ದೇವರ ಸಭೆ ಎನ್ನುವಂಥದ್ದು ಹೊಸ ಒಡಂಬಡಿಕೆಯಿಂದ ಉಂಟಾದದ್ದಲ್ಲ, ಇದು ಹಿಂದೆನೆ ಇತ್ತು ಎಂದು ನಾವು 19ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇದು ಆದಿಯಿಂದಲೇ ಬರೆದಿದೆ ಎಂಬುದಾಗಿ ಆದಿಯಿಂದಲೇ ಈ ಕಾರ್ಯಗಳನ್ನ ಕರ್ತನು ತಿಳಿಯಪಡಿಸಿದ್ದಾನೆ ಅಂತೇಳಿ. ಅದು ಹೇಗೆಂದ್ರೆ ದಾವಿದನ ಗುಡಾರವನ್ನ ಬಿದ್ದದನ್ನ ಎತ್ತುವೆನು, ಮಾತ್ರವಲ್ಲ ಹಾಳಾದ್ದನ್ನು ಸರಿ ಮಾಡಿಸಿ ತಿರುಗಿ ನಾನು ನೆಟ್ಟಗೆ ನಿಲ್ಲಿಸುವೆನು ಎಂಬುದಾಗಿ ಹೇಳುವಾಗ ಬಿದ್ದು ಹೋದದನ್ನ ತಿರುಗಿ ನಿಲ್ಲಿಸಿ ಕಟ್ಟಿಸಿದ್ದಾನೆ ಹೊರತು ಇದು ಹೊಸದಾಗಿ ಮಾಡಿದಂತ ದೇವರ ಸಭೆ ಅಥವಾ ದೇವರ ರಾಜ್ಯವಲ್ಲ. ಇದು ಹಿಂದೇ ಇತ್ತು, ಅದನ್ನು ಈಗ ಸರಿಪಡಿಸಿ ಮತ್ತೆ ಮುಂದೆ ನಮ್ಮ ಮುಂದೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ಮುಖಾಂತರ ತಂದಿದ್ದಾನೆ ಎನ್ನುವಂತ ವಿಷಯವನ್ನ ಪ್ರಸ್ತಾಪ ಮಾಡಿ ಹೇಳುತ್ತಾನೆ. ಅದನ್ನೇ 19 ವಚನದಲ್ಲಿ ಹೇಳುವ ದೇವರು ಅನ್ಯ ಜನರು ಸಹ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನೀವು ತೊಂದರೆ ಪಡಿಸಬಾರದು ಎಂಬುದಾಗಿ ನೋಡುತ್ತೇವೆ. ಆದರೆ ಒಂದು 4 ವಿಷಯಗಳನ್ನು ಮಾತ್ರ ಅದು ಸಾಮೂಹಿಕವಾಗಿ ನಡೆಸಬೇಕು. ಅದು ಕತ್ತಿ ಸಿಕ್ಕಿದ್ದನ್ನ ಅಥವಾ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ಅಥವಾ ರಕ್ತವನ್ನ ಆಧಾರವನ್ನ ನೀವು ವಿಸರ್ಜಿಸಬೇಕು. ಇದು ಯಾಕೆ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಪುರಾತನ ಕಾಲದಿಂದಲೂ ಈ ಸಬ್ಬತ್ ದಿನಗಳಲ್ಲಿ ಈ ವಿಷಯವನ್ನ ಧರ್ಮಶಾಸ್ತ್ರ ನಿಯಮವನ್ನ ಅವರು ಹೇಳ್ತಾ ಇರ್ತಾರಲ್ವಾ. ಹಾಗಾಗಿ ಈ ಒಂದು ವಿಷಯವನ್ನು ಬಿಟ್ಟು ಅದು ಉಪದೇಶವಲ್ಲ, ಅದು ಸಾಮೂಹಿಕವಾಗಿ ಮಾಡಬೇಕು ಎಂಬುದಾಗಿ ಮಾತ್ರ ಅದು ಹೇಳುವುದನ್ನು ನೋಡುತ್ತೇವೆ. ಆದ್ರೆ ಈ ಧರ್ಮಶಾಸ್ತ್ರ ನಿಯಮದ ಕುರಿತಾಗಿ ಸಹ ಅಲ್ಲಿ ಪೇತ್ರನು ಯೇಸು ಕ್ರಿಸ್ತನು ಇವರೆಲ್ಲ ಹೇಳುವಂತದ್ದು ಗಲಾತ್ಯರ ಬರೆದ ಪತ್ರಕ್ಕೆ 4ನೇ ನೋಡುತ್ತೇವೆ. ನಿಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನೀ ಕ್ರಿಸ್ತನು ನಿಮ್ಮನ್ನು ಕರೆದಾನೆ ಹೊರತು ತಿರುಗಿ ನೀವು ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬಾರದೆಂದು. ಈ ದಾಸತ್ವದ ನೊಗ ಅಂತ ಹೇಳಿದ್ರೆ ಅದು ಧರ್ಮಶಾಸ್ತ್ರ ನಿಯಮಗಳು. ಆ ಧರ್ಮಶಾಸ್ತ್ರ ನಿಯಮಗಳನ್ನ ನೀವು ಹೊರಲಾರರಿ ಮತ್ತು ಹೊರಲಾರದಿರುವಂತದನ್ನ ವಿಶ್ವಾಸಿಗಳ ಮೇಲೆ ಹೊರಸಬೇಡರಿ ಎಂಬುದಾಗಿ ಯಾಕೊಬ್ಬನು ಹೇಳುವಂತ ನೋಡುತ್ತೇವೆ. ಆದ್ದರಿಂದ ಪೇತ್ರನು ಸಹ ಅದನ್ನ ಉಚ್ಚಾರಣೆ ಮಾಡಿ ಹೇಳ್ತಾನೆ, ನಾವು ಸಹ ಇದನ್ನ ನಡೆಸಲಿಕ್ಕೆ ಆಗೋದಿಲ್ಲ, ನಮ್ಮ ಪಿತೃಗಳು ಸಹ ಈ ರೀತಿ ನಿಯಮಗಳನ್ನು ಅವರು ಅದರಂತೆ ನಡ್ಕೊಳ್ಳಿಲ್ಲ, ಆಗಿರುವಾಗ ಯಾಕೆ ನಾವು ಇದನ್ನ ವಿಶ್ವಾಸಿಗಳಿಗೆ ಹೊರಿಸಬೇಕೆಂಬುದನ್ನ ಮಾತ್ರನ ಪೇತ್ರನು ಹೇಳುವುದು ನೋಡುತ್ತೇವೆ. ಹಾಗೆ ಇವತ್ತು ಸಹ ಸಭೆಗಳಲ್ಲಿ ಹಿರಿಯರು ಸುವಾರ್ಥಿಕರು ನೀವು ಮಾಡಲಾಗದೇ ಇರುವಂತ ಕೆಲಸಗಳನ್ನ ಸಭಾ ವಿಶ್ವಾಸಿಗಳ ಮೇಲೆ ಹೊರಸಬೇಡಿಗೆ ಬದಾಯಿಸುವ ಅದರ ಮುಖಾಂತರ ಒಂದು ಸತ್ಯವನ್ನ ತಿಳಿಸಲಿಕ್ಕೆ ದೇವರು ಇಷ್ಟಪಟ್ಟಿದ್ದಾನೆ. ಆದ್ರಿಂದ ಈ ದಿನದಲ್ಲಿ ಅಪೊಸ್ತಲ ಕೃತ್ಯಗಳ ಅನೇಕ ವಿಷಯಗಳನ್ನ ದೇವರು ನಮಗೆ ಕಲಿಸಲಿಕ್ಕೆ ಸಹಾಯ ಮಾಡಿದ್ದಾನೆ. ನಿಮಗೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಈ ವಿಷಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸಭೆಯಲ್ಲಿ ಈ ಪೌಲ ಬಾರ್ನಬ ಯಾಕೋಬ ಪೇತ್ರ ಇವರೆಲ್ಲ ವಿಷಯಗಳನ್ನ ಕಲಿತುಕೊಂಡಂತೆ ನಮ್ಮ ಜೀವಿತಗಳಲ್ಲಿ ಈ ದಿನದಲ್ಲಿ ಕಲಿತಂತ ವಿಷಯಗಳನ್ನ ನಾವು ಅಳವಡಿಸಿಕೊಂಡು ನಾವು ಜೀವಿಸೋಣ. ಇದನ್ನು ಸಂದೇಶ ಕೊಟ್ಟಂತ ದಾಸನನ್ನ ದೇವರು ಹೇಳುವಾಗ ಆಶ್ರಯಿಸಲಿ. ನಾಳೆ ತಿರುಗಿ ನಾವು 22ನೇ ವಚನದ ಧ್ಯಾನ ಮಾಡಕ್ಕೆ ಬರೋಣ. ದೇವರ ವಾಕ್ಯವನ್ನು ಆಶ್ರಯಿಸಲಿ, ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ.